सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजज्जुरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विदहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतम् महान्तम् ಶುಕಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ನರಸಿಂಹದೇವರ ಪ್ರಾದುರ್ಭಾವವನ್ನ ತಿಳಿಸ್ತಾ ಇದ್ದಾರೆ. ಆ ನರಸಿಂಹದೇವರ ಪ್ರಾದುರ್ಭಾವ ವೃತ್ತಾಂತವನ್ನ ನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದ್ರು. ನಾರದರು ಯುಧಿಷ್ಠಿರನಿಗೆ ಹೇಳಿದ್ದನ್ನ ನಾನು ಹೇಳ್ತೇನೆ ಅಂತ ಶುಕಮುನಿಗಳು ಪ್ರಾರಂಭಿಸಿದ್ರು. ನಾರದ ಮತ್ತು ಯುಧಿಷ್ಠಿರ ಸಂಭಾಷಣೆಯಲ್ಲಿ ಈ ನರಸಿಂಹ ಪ್ರಾದುರ್ಭಾವದ ವೃತ್ತಾಂತ ಯಾಕೆ ಬಂತು ಅಂತಂದ್ರೆ, ಈ ಪಾಂಡವರೆಲ್ಲ ರಾಜಸೂಯಾಗ ಮಾಡಿದ್ರು. ರಾಜಸೂಯಾಗ ಮಾಡುವಾಗ ಆ ರಾಜಸೂಯಾಗದ ಅಂಗವಾಗಿ ಸಭಾಪೂಜೆ ಅಂತ ಒಂದು ಕಾರ್ಯಕ್ರಮ ಇರ್ತದೆ. ಪ್ರತಿಯೊಂದು ಯಜ್ಞ ಸತ್ಕರ್ಮ ಏನು ಮಾಡಿದರೂ ಕೂಡ ಬಂದಿರತಕ್ಕಂಥ ಆ ಸಭೆಗೆ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಅಂತ ಮಾಡಬೇಕು. ಸಭಾಪೂಜಾ ಅಂತ ಒಂದು ಕಾರ್ಯಕ್ರಮ. ಆವಾಗ ಸಭಾಪೂಜೆ ಮಾಡುವಾಗ ಯುಧಿಷ್ಠಿರ ಭೀಷ್ಮರನ್ನ ಕೇಳ್ತಾನೆ, ಸಭಾಪೂಜೆ ಮಾಡಬೇಕು ರಾಜಸೂಯ ಆಗದ ಅಂಗವಾಗಿ ಯಾರಿಗೆ ಮೊದಲು ಮಾಡೋಣ ಅಂತ ಕೇಳಿದ. ಮೊದಲು ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಕೃಷ್ಣನಿಗೆ ಮಾಡು ಅಂತ ಹೇಳಿದರು. ಕೃಷ್ಣನನ್ನ ಯಾಕೆ ಸೂಚಿಸಿದ್ರು ಅಂತಂದ್ರೆ, ಕೃಷ್ಣನನ್ನ ಇವನು ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ಆವಾಗ ಕೆಲವರೆಲ್ಲ ಒಪ್ತಾ ಇದ್ದೀನಿ. ವೇದವ್ಯಾಸ ದೇವರಿದ್ರು ಅದೇ ಸಭೆಯಲ್ಲಿ, ಪರಶುರಾಮ ದೇವರಿದ್ರು. ಪರಶುರಾಮರನ್ನ ಎಲ್ಲರೂ ಕೂಡ ಹಿರಿಯರು ಗುರುಗಳು ಅಂತ ಗೌರವಿಸ್ತಾ ಇದ್ರು. ಅವರು ಋಷಿಗಳು ಬ್ರಾಹ್ಮಣರು ಅಂತ ಅವರಿಗೊಂದು ಗೌರವ ಇತ್ತು. ವೇದವ್ಯಾಸ ದೇವರು ಕೂಡ ಬ್ರಾಹ್ಮಣರು ಅಂತ ಅವರಿಗೂ ಗೌರವ ಇತ್ತು. ಅದರಿಂದ ಅವರಿಗೆ ಅಗ್ರ ಪೂಜೆ ಮಾಡು ಅಂತ ಹೇಳಿಬಿಟ್ರೆ ಏನು ವಾದ ವಿವಾದವೇ ಉಂಟಾಗೋದಿಲ್ಲ. ಕೃಷ್ಣನಿಗೆ ಅಗ್ರ ಪೂಜೆ ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಜಗಳ ಆಗ್ತದೆ, ಜಗಳ ಎಬ್ಬಿಸೋಣ ಅಂತ ಭೀಷ್ಮರಿಗೆ ಆಸೆ ಆಯಿತು. ಯಾಕೆ ಅಂದ್ರೆ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿಸ್ಬೇಕು, ಅವನೂ ಕೂಡ ಪರಮಾತ್ಮನ ಅವತಾರ, ಅಗ್ರ ಪೂಜೆಗೆ ಅರ್ಹ ಅಂತನ್ನೋದು ಜನರಿಗೆ ಗೊತ್ತಾಗಬೇಕು. ಯಾರಾದರೂ ಅದನ್ನು ಒಪ್ಪದೇ ಇದ್ರೆ, ಶಿಶುಪಾಲನಂಥವರು ಕೃಷ್ಣನ ಅಗ್ರ ಪೂಜೆಯನ್ನು ಒಪ್ಪದೇ ಇದ್ದಾಗ ಶಿಶುಪಾಲನಿಗೆ ಏನು ಗತಿ ಆಗ್ತದೆ, ಅಂಥ ಗತಿ ಕೃಷ್ಣನನ್ನು ಸರ್ವೋತ್ತಮ ಅಂತ ಒಪ್ಪದೇ ಇದ್ದವರಿಗೆ ಆಗ್ತದೆ ಅಂತ ತೋರಿಸ್ಬೇಕು. ಇದು ಭೀಷ್ಮರ ಅಂತರಂಗ. ಅದರಿಂದ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿಸಿದ ಉದ್ದೇಶ, ಇವರಿಗೆ ಪರಶುರಾಮ ವೇದವ್ಯಾಸ ದೇವರಿಗೆ ಮಾಡಿದರೆ ವಿವಾದ ಉಂಟಾಗುವುದು, ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿಸ್ಬೇಕು, ವಿವಾದ ಉಂಟಾಗ್ತದೆ. ಆ ವಿವಾದ ಉಂಟಾದಾಗ ಆ ವಿವಾದ ಎತ್ತಿದವರಿಗೆ ಏನು ಶಿಕ್ಷೆ ಆಗ್ತದೆ, ಆವಾಗ ಕೃಷ್ಣ ಸರ್ವೋತ್ತಮ ಅಂತ ದೃಢ ಆಗ್ತದೆ. ಅದರಿಂದ ಇಷ್ಟು ಉದ್ದೇಶ ಇಟ್ಟುಕೊಂಡು ಭೀಷ್ಮರು ಕೃಷ್ಣನಿಗೆ ಹೇಳಿದರು, ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವಂತ ಯುಧಿಷ್ಠಿರ ಮಾಡಿದ. ಆ ಭೀಷ್ಮರ ನಿರೀಕ್ಷೆಯಂತೆ ಅವರೇ ನಿರೀಕ್ಷೆ ಮಾಡಿದ ಹಾಗೆ ಶಿಶುಪಾಲ ಆಕ್ಷೇಪ ಮಾಡಲಿಕ್ಕೆ ಶುರು ಮಾಡಿ. ಇವನೊಬ್ಬ ಗೊಲ್ಲ, ದನ ಕಾಯುವ ಹುಡುಗ, ಇವನಿಗೆ ಯಾಕೆ ಅಗ್ರ ಪೂಜೆ ಮಾಡ್ತೇವೆ?
ನನಗೆ ಮಾಡ್ರಿ ಅಂತ ನಾನು ಹೇಳೋದಿಲ್ಲ. ಶ್ರೀ ವೇದವ್ಯಾಸ ದೇವರಿಂದವೇ, ಪರಶುರಾಮ ದೇವರಿಂದವೇ, ಈ ರೀತಿ ತನಗೇ ಆಗಬೇಕು ಅಂತಿತ್ತು, ಅದು ನನಗೆ ಮಾಡ್ರಿ ಅಂತ ಹೇಗೆ ಹೇಳ್ಕೊಳ್ತಾರೆ? ಅವರು ಇದ್ದಾರೆ, ವೇದವ್ಯಾಸ ದೇವರಿದ್ರು, ಇವರಿದ್ರು, ಅವರಿಗೆಲ್ಲ ಮಾಡಬಹುದಾಗಿತ್ತು. ಎಲ್ಲ ಬಿಟ್ಟು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿ ತಪ್ಪು ಅಂತ ಅವನು ನೂರಾರು ದೋಷಗಳನ್ನು ಆರೋಪ ಮಾಡಿ ಬೈತಾನೆ. ಆಗ ಶ್ರೀಕೃಷ್ಣ ಶಿಶುಪಾಲನನ್ನ ಆ ಕಡೆ ಬಾ ಅಂತ ಹೇಳಿ ರಣರಂಗಕ್ಕೆ ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಶಿಶುಪಾಲನನ್ನ ವಧೆ ಮಾಡಿ ಚಕ್ರದಿಂದ. ಆ ರಣರಂಗದಲ್ಲಿ ಶಿಶುಪಾಲ ಕೃಷ್ಣನ ಚಕ್ರದಿಂದ ಸತ್ತಾಗ, ಆ ಯುದ್ಧ ಆಗ್ತಾ ಇರುವಾಗ ಸತ್ತಾಗ ಪಾಂಡವರೆಲ್ಲ ನಿಂತುಕೊಂಡು ನೋಡ್ತಾ ಇದ್ರು, ಋಷಿಗಳೆಲ್ಲ ಯಜ್ಞಕ್ಕೆ ಬಂದವರೆಲ್ಲ ಯುದ್ಧ ನೋಡ್ತಾ ಇದ್ದ. ಶಿಶುಪಾಲ ಸತ್ತಾಗ ಒಂದು ಚಮತ್ಕಾರ ಆಗೋಯ್ತು. ಶಿಶುಪಾಲನ ದೇಹದಿಂದ ಒಂದು ಜ್ಯೋತಿ, ಆ ಜ್ಯೋತಿ ಹೊರಗೆ ಬಂದು ಎಲ್ಲರೂ ನೋಡ್ತಾ ಇದ್ದ ಹಾಗೆ ಕೃಷ್ಣನ ಮೈ ಒಳಗೆ ಸೇರಿತು. ಒಬ್ಬನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂದು ಕೃಷ್ಣನ ಒಳಗೆ ಸೇರೋದು ಅಂತಂದ್ರೆ ಅದು ಜೀವನೇ ಜ್ಯೋತಿ ರೂಪದಿಂದ ಹೊರಗೆ ಬಂದು ಆ ಶಿಶುಪಾಲನ ದೇಹದಲ್ಲಿರೋ ಜೀವ ಕೃಷ್ಣನ ಮೈ ಒಳಗೆ ಸೇರಿತು. ಇದನ್ನು ನೋಡಿ ಯುಧಿಷ್ಠಿರನಿಗೆ ಆತಂಕ ಆಯಿತು. ಈ ರೀತಿ ಒಬ್ಬನ ಜೀವ ಒಂದು ಶರೀರದಿಂದ ಹೊರಟು ಪರಮಾತ್ಮನ ದೇಹದೊಳಗೆ ಪ್ರವೇಶ ಮಾಡೋದು ಅಂದ್ರೆ ಅದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ತತ್ರಾಸೀನಂ ಸುರಋಷಿಂ ರಾಜ ಪಾಂಡುಸುತಃಕೃತೌ ಪಪ್ರಚ್ಛ ವಿಸ್ಮಿತಮನಃ ಮುನೀನಾಂ ಶೃಣ್ವತಾಮಿದಂ. ಎಲ್ಲ ಋಷಿಗಳು ಕೇಳೋ ಹಾಗೆ ಅವರಿಗೆಲ್ಲ ಕೇಳಿಸುವಂತೆ ಯುಧಿಷ್ಠಿರೇ ಕೇಳಿದ, ಅಹೋ ಅತ್ಯದ್ಭುತಂ ಶೇತತ್ ದುರ್ಲಭ ಏಕಾಂತಿನಾಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಶ್ಯ ವಿದ್ವಿಷಃ. ದ್ವೇಷ ಮಾಡಿದಂಥ ಚೈದ್ಯ ಶಿಶುಪಾಲನ ಜೀವ ಕೃಷ್ಣನ ಒಳಗಡೆ ಪ್ರವೇಶ ಮಾಡಿತಲ್ಲ, ಇಂಥ ಏಕಾಂತ ಇದು ಇಂಥ ಸಾಯುಜ್ಯ ಮುಕ್ತಿ ಏಕಾಂತ ಭಕ್ತರಿಗೂ ಕೂಡ ದುರ್ಲಭ, ದ್ವೇಷೇ ಆದಂಥ ಶಿಶುಪಾಲನಿಗೆ ಹೇಗಾಯಿತು? ಆಗ ನಾರದ ಋಷಿಗಳು ಹೇಳ್ತಾರೆ, ಶಿಶುಪಾಲ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೆ, ಅವನು ದ್ವೇಷ ಹೌದು, ಆದರೆ ಶಿಶುಪಾಲ ಅಂತಂದ್ರೆ ಅದು ದೇಹಕ್ಕೆ ಹೆಸರು. ಶಿಶುಪಾಲ ಅಂತ ಯಾವ ದೇಹವನ್ನ ಕರಿತಾ ಇದ್ದಿ, ಆ ದೇಹದ ಒಳಗಡೆ ಇಬ್ರು ಜೀವರಿದ್ದಾರೆ, ಒಬ್ಬ ಸಜ್ಜೀವ ಇನ್ನೊಬ್ಬ ಅಸುರ ಜೀವ. ಈಗ ಜ್ಯೋತಿ ಬಂದು ಕೃಷ್ಣನ ಮೈ ಒಳಗೆ ಸೇರಿತಲ್ಲ, ಅದು ಒಂದೇ ಒಂದು ಜ್ಯೋತಿ ಬಂತು. ಆ ಜ್ಯೋತಿ ಯಾವುದು ಅಂತಂದ್ರೆ ಆ ಶಿಶುಪಾಲನ ದೇಹದಲ್ಲಿ ಏನು ಸಜ್ಜೀವ ಇದ್ದ ಜಯ ಅನ್ನುವಂತಹ ದ್ವಾರಪಾಲಕ, ಆ ಸಜ್ಜೀವ ಅವನ ಜ್ಯೋತಿ ಬಂದು ಅವನ ಜೀವ ಬಂದು ಕೃಷ್ಣನ ಒಳಗೆ ಸೇರಿತು. ಇನ್ನೊಬ್ಬ ಜೀವ ಇದ್ದಾನೆ, ಶಿಶುಪಾಲ ನಾಮಕ ದೈತ್ಯ ಅಸುರ ಜೀವ, ಅವನು ಮಾತ್ರ ಅಂಧಂತಮಸ್ಸಿಗೆ ಹೋದ. ದ್ವೇಷ ಮಾಡಿದವರಿಗೆಂದೂ ಕೂಡ ಮೋಕ್ಷ ಆಗ್ತದೆ ಅಂತ ಸರ್ವಾತ್ಮನ ತಿಳಿಬೇಡಿ. ಮೋಕ್ಷಕ್ಕೆ ಭಕ್ತಿ ಒಂದೇ ಕಾರಣ, ಭಕ್ತ್ಯಾತ್ವ ಅನನ್ಯ ಶಕ್ಯ. ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಭಕ್ತಿ ಬಿಟ್ಟರೆ ಮತ್ತೊಂದು ಮಾರ್ಗ ಇಲ್ಲ, ದ್ವೇಷ ಅನ್ನೋದು ಮೋಕ್ಷದ ಮಾರ್ಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಶಿಶುಪಾಲನ ದೇಹದಲ್ಲಿದ್ದಂಥ ಸಜ್ಜೀವ ಬಂದು ಮೋಕ್ಷಕ್ಕೆ ಹೋಗಿದ್ದಾನೆ. ಆ ಸಜ್ಜೀವನು ಕೂಡ ಸ್ವಲ್ಪ ದ್ವೇಷ ಮಾಡಿದ್ದ. ಜಯ ಅನ್ನೋ ದ್ವಾರಪಾಲಕ ಶಿಶುಪಾಲನ ದೇಹದಲ್ಲಿ ಪ್ರವೇಶ ಮಾಡಿ ಅಸುರ ಜೀವನ ಜೊತೆಗೆ ಸಹವಾಸದಿಂದ ಸ್ವಲ್ಪ ದ್ವೇಷ ಇವನಲ್ಲೂ ಬಂದಿತ್ತು. ಆದರೆ ಅವನು ಬಹುಕಾಲದಿಂದ ದ್ವಾರಪಾಲಕನಾಗಿ ಮಾಡಿದಂಥ ಸೇವೆ ಇತ್ತಲ್ಲ, ಅವನು ತೋರಿಸಿದ ಭಕ್ತಿ, ಅದನ್ನು ಪರಿಗಣಿಸಿ ಪರಮಾತ್ಮ ಅಲ್ಪ ದ್ವೇಷ ಮಾಡಿದ್ದನ್ನ ಅದನ್ನು ಮರೆತು ಅದನ್ನ ಲೆಕ್ಕಕ್ಕೆ ತಗೊಳ್ಳದೆ ಅವನು ಮಾಡಿದಂಥ ಭಕ್ತಿಯನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ಆ ಜೀವನಿಗೆ ಸಜ್ಜೀವನಿಗೆ ಜಯ ಅನ್ನೋ ದ್ವಾರಪಾಲಕನನ್ನ ತನ್ನ ದೇಹದೊಳಗೆ ಸೇರಿಸಿಕೊಂಡು ಅವನಿಗೆ ಮೋಕ್ಷ ಕೊಟ್ಟ. ಇದು ಭಗವಂತನ ಕಾರುಣ್ಯವೂ ಹೌದು ಅಂತ. ಬೇರೆ ಮಾನವರಿಗೆ ಏನಾದರೂ ಸೇವೆ ಮಾಡಿದರೆ, ಎಷ್ಟು ಸೇವೆ ಮಾಡಿದರೂ ಕೂಡ ಒಂದೇನಾದರೂ ತಪ್ಪಿ ನಡೆದ್ರೆ ಆಯ್ತು, ಅವನು ಮಾಡಿದ್ದೆಲ್ಲ ದಂಡ ಆಗೋಗ್ತದೆ. ಒಂದು ಸಲ ತಪ್ಪಿ ನಡೆದ ಅಂದ್ರೆ ಆಗಿಬಿಡ್ತು, ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಪರಮಾತ್ಮಂದು ಹಾಗಲ್ಲ, ಎಷ್ಟು ಸೇವೆ ಮಾಡಿದರೂ ಕೂಡ ಅದರ ಮಧ್ಯದಲ್ಲಿ ಒಂದು ದೋಷ ಇದ್ರೆ ಅದನ್ನು ಪರಿಗಣಿಸದೆ ಅವನು ಭಕ್ತಿ ಮಾಡಿದ್ದನ್ನ ಸೇವೆ ಮಾಡಿದ್ದನ್ನ ಪರಿಗಣಿಸುವವನು ಅವನು. ಉಳಿದವರೆಲ್ಲ ಏನೋ ಒಂದು ತಪ್ಪು ಬಂತು ಅಂತ ಹೇಳಿ ಅದನ್ನೇ ನಿಮಿತ್ತ ಮಾಡಿಕೊಂಡು ಆ ಸೇವೆಗೂ ಫಲ ಕೊಡೋದಿಲ್ಲ, ಪ್ರತಿಫಲ ಕೊಡೋದಿಲ್ಲ, ಅವನನ್ನ ತಿರಸ್ಕಾರ ಮಾಡಿಬಿಡ್ತಾರೆ. ಪರಮಾತ್ಮ ಹಾಗಲ್ಲ ಅಂತ ನಾರದಋಷಿಗಳು ಆ ದೇವಿದೆಯರ ಚರಿತ್ರೆ ಹೇಳಲಿಕ್ಕೆ ಶುರು ಮಾಡಿದ್ರು. ಜಯ ವಿಜಯ ಅಂತ ಇಬ್ಬರು ದ್ವಾರಪಾಲಕರು, ಸನಕಾದಿಗಳು ಪರಮಾತ್ಮನ ಮಂದಿರಕ್ಕೆ ಬಂದಾಗ ಅವರನ್ನು ಒಳಗಡೆ ಬಿಡಲಿಲ್ಲ. ಆಗ ಸನಕಾದಿಗಳು ಶಾಪ ಕೊಡ್ತಾರೆ ದೇವಿದೆಯರಿಗೆ, ಮೂರು ಸಲ ನೀವು ಅಸುರ ಯೋನಿಯಲ್ಲಿ ಹುಟ್ಟ್ರಿ ಅಂತ. ಪರಮಾತ್ಮನು ಬಂದು ಅದನ್ನು ಅನುಮೋದನೆ ಮಾಡಿದ. ಆಗ ಆ ದೇವಿದೆಯರು ಹಿರಣ್ಯಕಶಿಪು
ಹಿರಣ್ಯಾಕ್ಷ ಅಂತ ಮೊದಲು ಹುಟ್ಟಿದರು. ಆಗ ಹಿರಣ್ಯಕಶಿಪು ಹತೋ ಹಿರಣ್ಯಕಶಿಪು ಹರಿಣ ಸಿಂಹರೂಪಿಣ ಹಿರಣ್ಯಾಕ್ಷೋ ಧರೋದ್ಧಾರೆ ಬಿಭ್ರತ ಸೌಕರಂ ವಪುಹು. ಸೂಕರ ರೂಪದಿಂದ ವರಾಹ ರೂಪದಿಂದ ಪರಮಾತ್ಮ ಹಿರಣ್ಯಾಕ್ಷನನ್ನು ಕೊಂದ, ನರಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನು ಕೊಂದ. ಅನಂತರ ಅದೇ ಜಯವಿಜಯರು ಆ ಜನ್ಮ ಕಳ್ಕೊಂಡು ರಾವಣ ಮತ್ತು ಕುಂಭಕರ್ಣರಾಗಿ ಹುಟ್ಟುತ್ತಾರೆ. ಇಬ್ಬರನ್ನೂ ಕೂಡ ರಾಮ ಸಂಹಾರ ಮಾಡಿದರು. ಅನಂತರ ಅದೇ ಜಯವಿಜಯರು ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರ ಅಂತ ಒಬ್ಬನು ಕರುಷ ದೇಶಾಧಿಪತಿ, ಇನ್ನೊಬ್ಬ ಚೇತಿ ದೇಶಾಧಿಪತಿ ರಾಜನ ಮಕ್ಕಳಾಗಿ ಹುಟ್ಟಿದ್ರು. ಆ ಇಬ್ಬರನ್ನು ಕೂಡ ಶ್ರೀಕೃಷ್ಣ ಸಂಹಾರ ಮಾಡ್ತಾರೆ. ಹೀಗೆ ಜೈವಿಜಿಯರು ಮೂರು ಜನ್ಮ ಇತ್ತಿದ್ರು, ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ. ಸನಕಾದಿಗಳ ಶಾಪದಿಂದ ಮೂರು ಸಲ ಅಸುರಯೋನಿಯಲ್ಲಿ ಹುಟ್ಟಬೇಕಾಗಿ ಬಂತು. ಪರಮಾತ್ಮ ಹೇಳಿದ್ದ ನಾನೇ ಕೊಲ್ತೇನೆ ಅಂತ ಭಗವಂತನೇ ಕೊಂದಿದ್ದ. ಹೀಗೆ ಆ ಜಯವಿಜಯರನ್ನ ತನ್ನ ಒಳಗೆ ಸೇರಿಸಿಕೊಂಡ ಅಷ್ಟೇ ಹೊರತು ಆ ದೇಹದಲ್ಲಿದ್ದಂತಹ ಅಸುರ ದೇವರನ್ನು ಸೇರಿಸಿಕೊಂಡದ್ದಲ್ಲ. ಇಷ್ಟು ಹೇಳಿದಾಗ ಆಗ ಯುಧಿಷ್ಠಿರ ಮತ್ತೆ ಕೇಳ್ತಾನೆ ನಾರದರನ್ನ, ನರಸಿಂಹ ರೂಪದಿಂದ ಪರಮಾತ್ಮ ಹಿರಣ್ಯಕಶಿಪುವನ್ನು ಕೊಂದದ್ದು ಆ ಹಿರಣ್ಯಕಶಿಪು ತನ್ನ ಮಗನನ್ನು ದ್ವೇಷ ಮಾಡಿದ್ದಕ್ಕೆ. ಯಾಕೆ ತಂದೆಯಾದವನು ಮಗನನ್ನು ದ್ವೇಷ ಮಾಡತಕ್ಕಂತಹ ಪ್ರಸಂಗ ಬಂತು? ಮಗ ಕೆಟ್ಟವನಾಗಿದ್ದರೆ ಏನಾದರೂ ದ್ವೇಷ ಮಾಡ್ತಾರೆ, ದ್ವೇಷ ಅಂದರೆ ಅಪ್ರೀತಿ, ಅವರ ಮೇಲೆ ಪ್ರೀತಿ ಇಲ್ಲದೇ ಇರೋದು. ಇಂಥ ದ್ವೇಷ ಮಗ ಕೆಟ್ಟವನಾದಾಗ ಬರ್ತದೆ. ಆದರೆ ಪ್ರಹ್ಲಾದ ಎಂಥ ಗುಣಶಾಲಿ, ವೇದವ್ಯಾಸ ದೇವರೇ ಮೈಮರೆತು ತನ್ಮಯರಾಗಿ ಪ್ರಹ್ಲಾದನ ಗುಣಗಳನ್ನು ಬಣ್ಣಿಸ್ತಾ ಇದ್ದಾರೆ. ಈ ರೀತಿ ಗುಣಶಾಲಿಯಾಗಿರ್ತಕ್ಕಂಥ ಆ ಮಗನ ಮೇಲೆ ಹಿರಣ್ಯಕಶಿಪು ದ್ವೇಷ ಮಾಡುವಂತಹ ಪ್ರಸಂಗ ಯಾಕೆ ಬಂತು? ವಿದ್ವೇಷೋ ದಯಿತೇ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ ಏನ ಪ್ರಹ್ಲಾದಸ್ಯ ಅಚ್ಯುತಾತ್ಮತ. ಇಂಥ ಮಹಾತ್ಮನಾದ ಪ್ರಹ್ಲಾದನನ್ನು ಯಾಕೆ ದ್ವೇಷ ಮಾಡಿದ? ಅದಕ್ಕೆ ಪ್ರಹ್ಲಾದನ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ನಾರದ ಋಷಿಗಳು. ಹಿರಣ್ಯಕಶಿಪು ಪರಮಾತ್ಮನ ಮೇಲೆ ಸೇಡು ತೀರಿಸಿಕೊಳ್ಬೇಕು, ಪ್ರತೀಕಾರ ಮಾಡಬೇಕು ಅಂತ ಹೊರಟ. ಭಗವಂತ ಹಿರಣ್ಯಾಕ್ಷನನ್ನು ವಧೆ ಮಾಡಿದ್ದಕ್ಕೆ ಹಿರಣ್ಯಕಶಿಪುವಿಗೆ ಪರಮಾತ್ಮನ ಮೇಲೆ ಕೋಪ ಬಂತು. ಅದಕ್ಕೆ ಪ್ರತೀಕಾರ ಮಾಡಲಿಕ್ಕೆ ಹೊರಟವನು ತಾನು ಹಿರಣ್ಯಾಕ್ಷನ ಹಾಗೆ ಸತ್ತು ಬಿಟ್ಟರೆ ಅಂತ ಯೋಚನೆ ಮಾಡಿ ಸಾವು ಗೆದ್ದು ಪ್ರತೀಕಾರ ಮಾಡಬೇಕು, ಮೊದಲು ಮೃತ್ಯುವನ್ನು ಗೆಲ್ಲಬೇಕು. ಅದಕ್ಕಾಗಿ ಬ್ರಹ್ಮದೇವರ ತಪಸ್ಸು ಮಾಡೋಣ ಅಂತ ಚತುರ್ಮುಖ ಬ್ರಹ್ಮದೇವರ ಅವರನ್ನು ಒಲಿಸಿಕೊಳ್ಳಿಕ್ಕೆ ತಪಸ್ಸು ಮಾಡಿದ. ಮಂದಿರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಒಲಿಸಿಕೊಳ್ಳೋಣ ಅಂತ ಹೊರಟ. ಘೋರವಾದ ತಪಸ್ಸು ಮಾಡಿದ. ಒಂದು ಕಾಲಿನ ಹೆಬ್ಬೆರಳು ಊರಿ ನಿಂತು ಮುಖ ಕೈ ಎಲ್ಲವನ್ನೂ ಮೇಲೆ ಆಕಾಶದ ಕಡೆ ಮಾಡಿಕೊಂಡು ನೀರೂ ಕೂಡ ಇಲ್ಲದೇನೆ ನೂರಾರು ವರ್ಷ ತಪಸ್ಸು ಮಾಡಿ. ಈ ತಪಸ್ಸಿನ ಪರಿಣಾಮವಾಗಿ ಭೂಕಂಪ ಆಗೋದು, ಸಮುದ್ರ ಉಕ್ಕಿ ಬರೋದು, ಪ್ರಳಯ ಕಾಲ ಬರ್ತದೆ ಅನ್ನುವಂತಹ ಪ್ರಸಂಗ ಬಂತು. ಗ್ರಹ ನಕ್ಷತ್ರಗಳೆಲ್ಲ ಉದುರಿ ಬೀಳಲಿಕ್ಕೆ ಶುರುವಾಯಿತು, ಬಿರುಗಾಳಿ ಬೀಸ್ತಾ ಇತ್ತು. ಇಂಥ ದುಷ್ಪರಿಣಾಮ ಇಡೀ ಜಗತ್ತಿಗೆ ಆಯಿತು ಹಿರಣ್ಯಕಶಿಪು ತಪಸ್ಸು ಮಾಡಿದರು. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದು ನಿರ್ಣಯ ಹೇಳ್ತಾರೆ, ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಒಲಿಸಿಕೊಳ್ಳಿಕ್ಕೆ ತಪಸ್ಸು ಮಾಡಿದರೆ ಲೋಕಕ್ಕೆ ಹಾನಿ ಆಗ್ತಾ ಇದೆ, ಗ್ರಹ ನಕ್ಷತ್ರಗಳು ಉದುರಿಬೀಳುವಂತಹ ದುಷ್ಪರಿಣಾಮ ಯಾಕಾಯಿತು? ಇದೊಂದು ಕರ್ಮದ ರಹಸ್ಯ. ಮಧ್ವಾಚಾರ್ಯ ಹೇಳ್ತಾರೆ, ಬ್ರಹ್ಮದೇವರನ್ನೇ ಒಲಿಸ್ಕೊಳ್ಳಿ ಅಥವಾ ಪರಮಾತ್ಮನನ್ನೇ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಲಿ, ಎಂಥ ಸತ್ಕರ್ಮ ಮಾಡಿದರೂ ಕೂಡ ಅದರ ಉದ್ದೇಶ ಮಾತ್ರ ಸರಿಯಾಗಿರಬೇಕು. ಹಿರಣ್ಯಕಶಿಪು ಚತುರ್ಮುಖ ಬ್ರಹ್ಮದೇವರ ತಪಸ್ಸು ಮಾಡ್ತಾ ಇದ್ದಾನೆ, ಅವರನ್ನು ಒಲಿಸ್ಕೊಳ್ಬೇಕು ಅಂತ. ಜೀವೋತ್ತಮರು ಬ್ರಹ್ಮದೇವರು, ಅವರ ತಪಸ್ಸು ಮಾಡೋದು ತಪ್ಪೇನಲ್ಲ, ಅವರನ್ನು ಒಲಿಸ್ಕೊಳ್ಳೋದು ತಪ್ಪೇನಲ್ಲ. ಆದರೆ ಇವನು ಏನು ವರ ಕೇಳಬೇಕು ಅಂತ ಇದ್ದದ್ದು ಹಿರಣ್ಯಕಶಿಪು? ತಾನು ಅವಧ್ಯನಾಗಿ ಆಮೇಲೆ ಪರಮಾತ್ಮನನ್ನು ವಧೆ ಮಾಡಬೇಕು ಅಂತ, ಭಗವಂತನನ್ನೇ ವಧೆ ಮಾಡಬೇಕು ಅನ್ನೋ ದುರುದ್ದೇಶ ಇಟ್ಟುಕೊಂಡು ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದರು. ಇಂಥ ದುರುದ್ದೇಶಗಳು ಸತ್ಕರ್ಮ ಮಾಡುವಾಗ ಯಾರಿಗಾದರೂ ಇತ್ತು ಅಂತಂದರೆ ಅದರಿಂದ ಅವರಿಗೂ ಹಾನಿ, ಲೋಕಕ್ಕೂ ಹಾನಿ, ಇಡೀ ಪ್ರಪಂಚಕ್ಕೆ ಹಾನಿ ಆಗ್ತದಂತೆ, ತಮಗೂ ಹಾನಿ ಆಗ್ತದೆ. ಅದರಿಂದ ಕರ್ಮ ಮಾಡುವಾಗ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕೆಡುಕಾಗಲಿ ಅಂತ ಮಾತ್ರ ಮಾಡಬಾರದು, ನಮಗೆ ಶ್ರೇಯಸ್ಸಾಗಲಿ ಅಂತ ಮಾಡಬೇಕೇ ಹೊರತು. ಇದೇ ಮಾತನ್ನೇ ಸುನೀತಿ ಧ್ರುವನಿಗೆ ಹೇಳಿದ್ದ ಆವಾಗ, ಮಾ ಅಮಂಗಳಂತಾತ ಪರೇಶು ಮಮಸ್ತಾಹ. ಇವಳು ಸುರುಚಿ ನಿನಗೆ ಅನ್ಯಾಯ ಮಾಡಿದ್ದು, ಆದರೆ ಅವಳಿಗೆ ಕೆಡುಕಾಗಲಿ ಅಂತ ನೀನು ಮಾತ್ರ ಬಯಸಬೇಡ
ಆ ಉದ್ದೇಶ ಇಟ್ಕೋಬೇಡ. ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ಮಾಡಿದ್ರೆ ಅದು ನಮಗೇ ಹಾನಿಕರ ಆಗಿಬಿಡ್ತದೆ. ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಸದುದ್ದೇಶ ಇಟ್ಕೊಂಡು ಮಾಡಬೇಕು. ಅಥವಾ ನಮಗೇನಾದರೂ ಪ್ರತಿಬಂಧಕ ಆಗೋದು ಅಂತಿದ್ರೆ ಅಂಥವರು ನಾಶ ಆಗಲಿ ಅಂತ ಬೇಕಾದ್ರೆ ಉದ್ದೇಶ ಇಟ್ಕೋಬಹುದು, ತಪ್ಪಲ್ಲ. ನಮ್ಮ ಶತ್ರುಗಳಾಗಿದ್ದಾರೆ, ನಾಶ ಆಗಲಿ ಅಂತ ಮಾಡಬಹುದು. ಹಿರಣ್ಯಕಶಿಪು ಪರಮಾತ್ಮನ ವಧೆ ಮಾಡಬೇಕು ಅಂತ ಮಾಡ್ತಿದ್ದಾನೆ. ಪರಮಾತ್ಮ ಏನನ್ನೇ ಮಾಡಿದ್ದ ಹಿರಣ್ಯಕಶಿಪು, ಹಿರಣ್ಯಾಕ್ಷನನ್ನ ವಧೆ ಮಾಡಿದ್ದಾನೆ, ಸುಮ್ಮನೆ ಮಾಡಲಿಲ್ಲ. ಹಿರಣ್ಯಾಕ್ಷ ತಾನಾಗಿ ಹೋಗಿ ಪರಮಾತ್ಮನನ್ನ ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಕರೆದು, ಮೊದಲು ಬ್ರಹ್ಮದೇವರನ್ನ ಕರೀಲಿಕ್ಕೆ ಹೋದ. ಬ್ರಹ್ಮದೇವರು ಪರಮಾತ್ಮನ ಹತ್ರ ಹೋಗು, ನನ್ನ ಪುರುಸೋತಿಲ್ಲ ಅಂದ್ರು, ತಪಸ್ ಮಾಡ್ತಾ ಇದ್ರು ಅವರು. ಆಗ ಭಗವಂತನನ್ನ ತಾನೇ ತಡವಿ ಸಂಹರ್ತ ಹತನಾದ ಹಿರಣ್ಯಾಕ್ಷ. ಅದಕ್ಕೆ ಹಿರಣ್ಯಕಶಿಪು ಪರಮಾತ್ಮನ ವಧೆ ಮಾಡಬೇಕು ಅಂತ ತಪಸ್ ಮಾಡಿದ್ರೆ ಇದು ಸರಿಯೋ? ಅದರಿಂದ ನಾವು ನಮ್ಮಷ್ಟಕ್ಕೆ ನಾವಿರುವಾಗ ನಮಗೆ ಯಾರಾದರೂ ಕೆಡಕು ಮಾಡಬೇಕು ಅಂತ ಹೊರಟಾಗ ಅವರು ನಾಶ ಆಗಲಿ ಅಂತ ಮಾಡಬಹುದಂತ ವಾದಿರಾಜ ಸ್ವಾಮಿಗಳು ಒಂದು ಹಾಡು ಮಾಡಿದ್ದಾರೆ. ಅನಂತೇಶ್ವರ ದೇವಾಲಯ ಅಂತಿತ್ತು, ಅಲ್ಲಿ ಅರ್ಚಕರು ಪೂಜೆ ಮಾಡಲಿಕ್ಕೆ ಹೋದರೆ, ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಹೋದರೆ ದಾರಿಯಲ್ಲೆಲ್ಲ ನೀರು ಹಾಕುವುದು, ಎಂಜಲು ಹಾಕುವುದು, ಅವರಿಗೆ ಬಹಳ ಹಿಂಸೆ ಕೊಡ್ತಿದ್ರು. ಅವರು ವಾದಿರಾಜ ಸ್ವಾಮಿಗಳ ಹತ್ರ ಹೇಳ್ಕೊಂಡ್ರು, ಯಾರೋ ಶತ್ರುಗಳು ದುಷ್ಟರು ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ, ನಾವು ಮಡಿಯಲ್ಲಿ ಹೋಗಿ ದೇವರ ಪೂಜೆ ಮಾಡಲಿಕ್ಕಾಗೋದಿಲ್ಲ ಅಂತ. ತತ್ಕಾಲದಲ್ಲಿ ವಾದಿರಾಜರು ಒಂದು ಪದ್ಯ ರಚನೆ ಮಾಡಿದರು. ಕೊಲ್ಲು ಬೇಗ ಕಳ್ಳರ ನೀನಲ್ಲ ಮಧ್ವಾವಲ್ಲಭ, ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಅಂತ ಒಂದು ಪದ್ಯ ಮಾಡಿ ಇದನ್ನ ನಾನು ಪಾರಾಯಣ ಮಾಡ್ತೇನೆ, ನೀವು ಪಾರಾಯಣ ಮಾಡ್ರಿ ಅಂತ. ಅವರೆಲ್ಲ ನಾಶ ಆದರು, ಅವರ ಶತ್ರುಗಳೆಲ್ಲ ನಾಶ ಆದರು. ಇವತ್ತು ಸಾತ್ವಿಕರಿಗೆ ಬದುಕಬೇಕು ಅಂತಂದ್ರೆ ಇಂಥದ್ದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಈ ಮಾರ್ಗದಿಂದಲೇ ಬದುಕಬೇಕು. ಸುಮ್ಮನೆ ಮೃಗಮೀನ ಸಜ್ಜನಾನ ಅಂತಾರಲ್ಲ, ಜಿಂಕೆ ಅದರಷ್ಟಕ್ಕೆ ಅದು ಹುಲ್ಲು ತಿಂತಾ ಇರ್ತದಂತೆ, ಬೇಟೆಗಾರ ಬಾಣ ಬಿಡ್ತಾ. ನಿರಪರಾಧಿಯಾದ ಜಿಂಕೆಗೆ ನಿಷ್ಕಾರಣ ವೈರಿಣೋ ಜಗತಿ ಅಂತಾರೆ. ನಿಷ್ಕಾರಣ ವೈರಿಗಳು ಅಂತ ಮೂರು ಜನರಿಗೆ ಇರ್ತಾರಂತೆ, ಒಂದು ಜಿಂಕೆಗೆ, ಇನ್ನೊಂದು ನೀರಿನಲ್ಲಿ ತನ್ನಷ್ಟಕ್ಕೆ ತಾನು ಸಂಚಾರ ಮಾಡಿಕೊಂಡಿರೋ ಮೀನಿಗೆ, ಬೆಸ್ತರು ಗಾಳ ಹಾಕಿ ಮೀನನ್ನು ಹಿಡಿತಾರಲ್ಲ ಅದು, ಇನ್ನು ಸಜ್ಜನರು ಅವರಷ್ಟಕ್ಕೆ ಅವರು ಸಜ್ಜನರು ವಾಸ ಮಾಡಿಕೊಂಡಿದ್ರೆ, ಮೃಗಮೀನ ಸಜ್ಜನಾನ ಲುಬ್ಧಕ ಧೀವರ ಪಿಶುನಾಹ, ಬೇಟೆಗಾರರು ಬೆಸ್ತರು ಮತ್ತು ಚಾಡಿಕೋರು ಅವರಷ್ಟಕ್ಕೆ ಅವರು ಸಜ್ಜನರಿದ್ದರೆ ಏನಾದರೂ ಅವರ ಮೇಲೆ ಚುಚ್ಚುಕೊಟ್ಟು ಏನಾದರೂ ಹೇಳಿಕೊಟ್ಟು ಅವರ ಬಾಂಧವ್ಯವನ್ನೆಲ್ಲ ಕೆಡಿಸಿ ಅವರ ಸ್ನೇಹಿತರನ್ನೆಲ್ಲ ದೂರ ಮಾಡಿ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಿರ್ತಾರೆ ಪಿಶುನರು ಅಂತ ಚಾಡಿಕೋರು. ನಿಷ್ಕಾರಣ ವೈರಿಣೋ ಜಗತಿ ಅಂತಾರೆ, ಇಂಥವ್ರನ್ನೆಲ್ಲ ನಾಶಪಡಿಸಲಿಕ್ಕೆ ಹಾಗೆ ಮಾಡಬೇಕು. ಆದರೆ ಹಿರಣ್ಯಕಶಿಪು ಮಾಡಿದ್ದು ಮಾತ್ರ ತಪ್ಪು. ಅದರಿಂದ ಆಚಾರ್ಯರು ಹೇಳ್ತಾರೆ, ಸುಮ್ಮನೆ ನಿರಪರಾಧಿಯಾಗಿ ಇರತಕ್ಕಂಥವರ ಮೇಲೆ ಇಂಥ ಅವರಿಗೆ ಕೆಡಕಾಗಲಿ ಅಂತ ಹೀಗೆ ತಪಸ್ಸು ಮಾಡ್ತಾ ಹೋದರೆ ಅದರಿಂದ ಲೋಕಕ್ಕೂ ಹಾನಿ ಆಗ್ತದೆ. ಸಕಾಮಂತು ತಪಃಕ್ರೂರಂ ಲೋಕಾನಾಂ ಕ್ಷೋಭಕೃತ್ ಭವೇತ್. ಆಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹಿರಣ್ಯಕಶಿಪು ನಿಮ್ಮನ್ನು ಒಲಿಸ್ಕೊಳ್ಳಿಕ್ಕೆ ಅಂತ ಘೋರವಾದ ತಪಸ್ಸು ಮಾಡ್ತಿದ್ದಾನೆ, ಅದರ ಪರಿಣಾಮವಾಗಿ ಲೋಕಕ್ಕೆಲ್ಲ ನಾಶ ಆಗ್ತಾ ಇದೆ, ನೀವು ಅವನಿಗೆ ವರ ಕೊಟ್ಟು ಅವನ ತಪಸ್ಸು ನಿಲ್ಲಿಸಿಬಿಡ್ರಿ ಸಾಕು ಅಂತ. ಬ್ರಹ್ಮದೇವರು ಅಲ್ಲಿ ಬಂದು ಹಿರಣ್ಯಕಶಿಪುವನ್ನ ಹುಡುಕಿ ಅವನನ್ನು ಕಂಡು ಏನು ವರಬೇಕು ಅಂತ ಕೇಳಿದರೆ, ನಭೂಮೋ ನಂಬರೇ ಮೃತ್ಯು ನನರೇ ನ ಮೃಗ ಇರಪಿ, ನೀವು ವರ ಕೊಡೋದಾದರೆ ನನಗೆ ಭೂಮಿ ಅಂತರಿಕ್ಷ ನರ ಮೃಗ ಯಾರಿಂದಲೂ ಕೂಡ ಮರಣ ಬರಬಾರದು, ಭೂಮಿಯಲ್ಲಿ ಸಾವು ಬರಬಾರದು, ಅಂತರಿಕ್ಷದಲ್ಲಿ ಒಳಗೆ ಹೊರಗೆ ಹಗಲು ರಾತ್ರಿ ಇಲ್ಲೆಲ್ಲ ನನಗೆ ಸಾವು ಬರಬಾರದು ಅಂತ ಚಮತ್ಕಾರ ಮಾಡಿ ಕೇಳಿದೆ. ಬರೇ ಸಾವು ಬರಬಾರದು ಅಂತ ಕೇಳೋ ಹಾಗಿಲ್ಲ, ಯಾರೂ ಕೂಡ ನಾನು ಸಾಯಬಾರದು ಅಂತ ವರ ಕೇಳುವಂತಿಲ್ಲ, ಅಂತ ವರ ಕೊಡ್ತಾ ಇದ್ದಿಲ್ಲ ಬ್ರಹ್ಮದೇವರು. ಇಷ್ಟು ದಿವಸದವರೆಗೆ ಇಂಥ ಕಾಲದಲ್ಲಿ ಹೀಗೆಲ್ಲ ಕೇಳಬೇಕು, ಅದಕ್ಕೆ ಅವನು ಸಾವೇ ಬಂದಿರಬಾರದು. ಅಷ್ಟು ಉಪಾಯ ಮಾಡಿ ನರರಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು, ರಾತ್ರಿ ಸಾಯಬಾರದು, ಹಗಲು ಸಾಯಬಾರದು, ಹೀಗೆಲ್ಲ ಕೇಳಿದ್ರು. ಇಂಥ ವರ ಕೇಳಿದಾಗ ಬ್ರಹ್ಮದೇವರು ತಪಸ್ಸು ಮಾಡಿದ್ದಕ್ಕೆ ತಥಾಸ್ತು ಅಂತ ಕೊಟ್ರು. ಆಮೇಲೆ ಹಿರಣ್ಯಕಶಿಪು ಉದ್ಧಟನಾಗಿ ಭಗವಂತನಿಗೆ ಪ್ರತೀಕಾರ ಮಾಡಬೇಕು ಅಂತ ಪರಮಾತ್ಮನಿಗೆ ಪ್ರಿಯರಾದ ಬ್ರಾಹ್ಮಣರನ್ನ ವಧೆ ಮಾಡಲಿಕ್ಕೆ ಶುರು ಮಾಡಿದ, ಪರಮಾತ್ಮನಿಗೆ ಪ್ರಿಯವಾದ ಗೋವುಗಳನ್ನು ಹತ್ಯೆ ಮಾಡಿದ, ಭಗವಂತನಿಗೆ ಪ್ರಿಯರಾದ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದ, ಭಗವತ್ ಪ್ರಿಯವಾದಂಥ ಧರ್ಮವನ್ನು ನಾಶಪಡಿಸಿದ, ಪರಮಾತ್ಮನಿಗೆ ಅತಿ ಪ್ರಿಯವಾಗಿರತಕ್ಕಂಥ ವೇದವನ್ನು ಕೂಡ ನಾಶಪಡಿಸಿದ. ವೇದ ನಾಶಪಡಿಸೋದು ಅಂದರೆ
ವೇದಾಧ್ಯಯನ ಮಾಡಕೂಡದು ಅಂತ ನಿರ್ಬಂಧ ಮಾಡಿದ. ಹೀಗೆ ಧರ್ಮ, ವೇದ, ದೇವತೆಗಳು, ಬ್ರಾಹ್ಮಣರು, ಗೋವುಗಳು ಮತ್ತು ಎಲ್ಲ ಸಜ್ಜನರು, ಎಲ್ಲರೂ ಅವರು ಬ್ರಾಹ್ಮಣರೇ ಆಗಬೇಕು ಅಂತೇನಿಲ್ಲ, ಯಾರೇ ಆಗಲಿ ಸಜ್ಜನರು. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಅಂತಾರೆ, ಸಾಧು ಸಜ್ಜನರಿಗೆಲ್ಲ ದ್ರೋಹ ಮಾಡಿದಾಗ ಅದು ಪರಮಾತ್ಮನ ದ್ರೋಹವೇ ಆಗ್ತದೆ. ಹೀಗಾಗಿ ಹಿರಣ್ಯಕಶಿಪು ಇಷ್ಟೆಲ್ಲ ಮಾಡ್ತಾ ಇದ್ದಾಗ ದೇವತೆಗಳು ಹೋಗಿ ಪರಮಾತ್ಮನಿಗೆ ಮೊರೆ ಹೋಗ್ತಾರೆ. ಭಗವಂತ ಹೇಳಿದ ದೇವತೆಗಳಿಗೆ, ಇಷ್ಟೆಲ್ಲ ಮಾಡಿದ್ದಾನೆ ಅಂದ್ರೆ ಅವನಿಗೆ ಸಾವು ಬರೋದು ನಿಶ್ಚಿತನೇ, ನಾನು ಅವನನ್ನು ಕೊಂದೇ ಕೊಲ್ತೇನೆ, ಆದರೆ ಪ್ರಹ್ಲಾದನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ಲೋದು ಅಂತ ಸಂಕಲ್ಪ ಮಾಡಿದ್ದೆ. ಇದರಿಂದ ಪ್ರಹ್ಲಾದನಿಗೆ ಒಂದು ಮಹತ್ವ ಕೊಟ್ಟ ಹಾಗಾಗ್ತದೆ, ಅವನಿಗೂ ಕೀರ್ತಿ ಬರ್ತದೆ, ದೇವತೆಗಳೆಲ್ಲ ಆಗಲಿ ಅಂತ ಸಂತೋಷಪಟ್ಟರು. ಮನುಷ್ಯರಾಗಿದ್ರೆ ಯಾಕೆ ನಮಗೆ ತೊಂದರೆ ಆದಾಗ ಕೊಲ್ಲಬಾರ್ದೇನು, ಪ್ರಹ್ಲಾದನಿಗೆ ತೊಂದರೆ ಆದಾಗ ಮಾತ್ರ ಕೊಲ್ಲಬೇಕು, ನಾವೆಲ್ಲ ದುಃಖ ಅನುಭವಿಸ್ಕೊಂಡು ಹಾಗೆ ಇರಬೇಕಾ ಅಂತ ಎದುರಿಗಲ್ದೆ ಇದ್ರು ಹಿಂದುಗಡೆ ಆದರೂ ಹೋಗಿ ಬೈಕೋತಾರೆ, ಆಟ ಆಡ್ಕೋತಾರೆ, ಎಷ್ಟು ಪಕ್ಷಪಾತ ಮಾಡ್ತಾನೆ. ದೇವತೆಗಳಲ್ಲಿ ಅದೆಲ್ಲ ಇಲ್ಲ, ಪ್ರಹ್ಲಾದನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ತೇನೆ ಅಂತಂದಾಗ ಹಾಗೆ ಆಗಲಿ ಅಂತ ಆ ಪರಮಾತ್ಮನ ಮಾತನ್ನು ಒಪ್ಪಿದ್ರಂತ. ಯಾಕೆ ಅಂದ್ರೆ ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇದೆ, ವಾಯುದೇವರ ವಿಶೇಷ ಆವೇಶ ಎಂದೂ ಹೋಗಿಲ್ಲ, ಬೇರೆಯವರಲ್ಲೂ ಆವೇಶ ಇರ್ತದೆ, ಆಗಾಗ್ಗೆ ಇರ್ತದೆ, ಹೋಗ್ತಾ ಇರ್ತದೆ, ಆದರೆ ಪ್ರಹ್ಲಾದರಾಜರಲ್ಲಿ ಮಾತ್ರ ವಾಯುದೇವರ ನಿತ್ಯ ಸನ್ನಿಧಾನ. ಅದರಿಂದ ಪ್ರಹ್ಲಾದನಿಗೆ ಅಂತಹ ಸ್ಥಾನಮಾನ ಇದೆ, ಮೋಕ್ಷ ಕೊಡತಕ್ಕಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ ಅಂತಾರೆ. ವೆಂಕಣ್ಣ ಅಂತ ಒಬ್ಬನಿಗೆ ಮೋಕ್ಷವನ್ನು ಕೂಡ ಕೊಟ್ಟರು ಅಂತ ರಾಯರ ಕಥೆಯಲ್ಲಿ ಬರ್ತದೆ. ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಮೋಕ್ಷ? ವಾಯುದೇವರಿದ್ದದ್ರಿಂದ ಕೊಟ್ಟರು ಅಂತ ತಿಳ್ಕೊಳ್ಬೇಕು. ಯಾಕೆ ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಮೋಕ್ಷ ಕೊಡಬೇಕಾದ್ರೆ ವಿಷ್ಣು ಮತ್ತು ವಾಯುದೇವರು ಮಾತ್ರ. ಅಂತಹ ವಾಯುದೇವರ ಆವೇಶ ಪ್ರಹ್ಲಾದನಲ್ಲಿದೆ. ಆದ್ರಿಂದ ದೇವತೆಗಳೆಲ್ಲ ಆ ವಾಯು ಜೀವೋತ್ತಮತ್ವವನ್ನು ಒಪ್ಪಿದಂಥವರು ಹಾಗೆ ಆಗಲಿ ಅಂತ ಸಂತೋಷಪಟ್ಟು ಬಂದರು. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೂಡ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ. ಪ್ರಹ್ಲಾದನನ್ನು ದ್ವೇಷ ಮಾಡಲಿಕ್ಕೆ ಮಗ, ಅದೇ ಮುಖ್ಯ ಪ್ರಶ್ನೆ, ಮಗನಾದಂಥ ಪ್ರಹ್ಲಾದನನ್ನು ಯಾಕೆ ದ್ವೇಷ ಮಾಡಿದ? ಯಾಕೆ ಹಿರಣ್ಯಕಶಿಪು ಮಗನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ ಅಂತಂದ್ರೆ, ಆ ಮಗ ಭಗವದ್ಭಕ್ತನಾಗಿದ್ದಾನೆ ಅಂತ ಅನ್ನೋದು ಸಿಟ್ಟು. ಒಮ್ಮೆ ಪ್ರಹ್ಲಾದನನ್ನ ಹಿರಣ್ಯಕಶಿಪು ಚಂಡಾಮರ್ಕರ ಪಾಠಶಾಲೆಗೆ ಸೇರಿಸಿದ್ದ. ಒಂದು ದೊಡ್ಡ ಸಭೆ ನಡೀತಾ ಇತ್ತು ಹಿರಣ್ಯಕಶಿಪುವಿನ ಅರಮನೆಯಲ್ಲಿ. ಸಭೆ ನಡೀತಾ ಇರುವಾಗಲೇ ಪಾಠಶಾಲೆಯಿಂದ ಪ್ರಹ್ಲಾದ ಬಂದ. ಬಂದಂತಹ ಪ್ರಹ್ಲಾದನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹಿರಣ್ಯಕಶಿಪು ಕೇಳಿದ, ನಿನಗೆ ಯಾವ ಪಾಠ ಮನವರಿಕೆ ಆಗಿದೆ ಹೇಳು ಅಂತಂದ್ರೆ, ಪ್ರಹ್ಲಾದ ಹೇಳ್ತಾನೆ, ನಿನ್ನ ಮನೆ ಬಿಟ್ಟು ಹೋಗಬೇಕು ಅನ್ನೋ ಪಾಠನೇ ಮನವರಿಕೆ ಆಗಿದೆ ಅಂತ. ನಿನ್ನ ಮನೆ ಬಿಟ್ಟು ಓಡ್ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ, ನೆಪ ಹುಡುಕ್ತಾ ಇದ್ದೀನಿ, ಯಾವುದಾದ್ರೂ ನೆಪ ಸಿಕ್ಕರೆ ಸಾಕು ನಿನ್ನ ಮನೆ ಬಿಟ್ಟು ಓಡೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದೇ ನನ್ನ ಮನಸ್ಸಿಗೆ ನಾಟಿದ್ದು ಅಂತಂತ. ಬಹಳ ಅವಮಾನ ಆಯ್ತು, ಯಾಕೆ ನನ್ನ ಮನೆ ಬಿಟ್ಟು ಓಡೋಗ್ಲಿಕ್ಕೆ ಏನ್ ಕಡಿಮೆ ಆಗಿದೆ ನಿನಗೆ ಅಂತ ಕೇಳಿದ್ರೆ, ಪ್ರಹ್ಲಾದ ಹೇಳ್ತಾನೆ, ಮನೆ ಅಂತಾಗಿದ್ರೆ ಇಲ್ಲಿ ಇರಬಹುದಾಗಿತ್ತು, ಇದು ಮನೆನೇ ಅಲ್ಲ ಅಂದ್ಬಿಟ್ಟು, ಮನೆ ಅಂತಾದ್ರೆ ಇರಬಹುದು, ಇದು ಸ್ಮಶಾನ ಪ್ರಾಯ ಅಂತ, ಇದು ಮನೆ ಅಲ್ಲ ಇದು ಸ್ಮಶಾನ ಸದಸ್ಯ ಅಂದ. ಎಷ್ಟು ಅವಮಾನಕರ ಮಾತು ಈ ಮಾತು, ಎಷ್ಟು ಅವಹೇಳನ ಮಾಡಿದ ಹಾಗಾಯ್ತು ಹಿರಣ್ಯಕಶಿಪುವನ್ನ, ಮುಖ ತಗ್ಗಿಸೋ ಹಾಗಾಯ್ತು ಅವನು, ಎಲ್ಲರ ಎದುರುಗಡೆ ಯಾಕಾದ್ರೂ ಪ್ರಹ್ಲಾದನ ಕೇಳಲಿಕ್ಕೆ ಹೋದೆ ಅನಿಸ್ಬಿಡ್ತು, ಇದು ಮನೆನೇ ಅಲ್ಲ ಸ್ಮಶಾನ ಅಂತ. ಯಾಕೆ ಮನೆ ಅಂದ್ರೆ ಏನು? ಪ್ರಹ್ಲಾದನ ಪ್ರಕಾರ ಮನೆ ಅಂತ ಆಗಬೇಕಾದ್ರೆ ಅವನ ಕಲ್ಪನೆನೇ ಬೇರೆ, ಇವತ್ತು ನಮ್ಮ ಕಲ್ಪನೆನೇ ಬೇರೆ. ಮನೆ ಅಂತ ಆಗಬೇಕಾದ್ರೆ ಒಂದು TV ಇರಬೇಕು, ಒಂದು ಫ್ರಿಡ್ಜ್ ಇರಬೇಕು, ಸೋಫಾ ಸೆಟ್ ಇರಬೇಕು, ಬಟ್ಟೆ ಒಗಿಲಿ ಬಿಡ್ಲಿ ವಾಷಿಂಗ್ ಮಿಷನ್ ಅಂತೂ ಇರಬೇಕು, ಇವೆಲ್ಲ ಕಲ್ಪನೆ. ಮನೆ ಅಂತ ಆಗಬೇಕಾದ್ರೆ ಇವೆಲ್ಲ ಇದ್ರೆ ಅದು ಮನೆ ಆಗ್ತದೆ ಅಂತ ಬಹಳ ಜನ ಹಾಗೆ ತಿಳ್ಕೊಂಡಿದ್ದಾರೆ. ಆದರೆ ಪ್ರಹ್ಲಾದ ಹೇಳೋದು, ಯಾವುದು ಇದ್ರೂ ಸರಿ ಬಿಟ್ಟರೂ ಸರಿ, ಮನೆ ಅಂತ ಆಗಬೇಕಾದ್ರೆ ಹರಿಭಕ್ತಿಯ ವಾತಾವರಣ ಇರಬೇಕು, ಹರಿನಾಮ ಸಂಕೀರ್ತನೆ ನಡೀತಾ ಇರಬೇಕು, ಅದು ಸಣ್ಣ ಗುಡಿಸಲಾದರೂ ಸರಿ, ನಾಲ್ಕು ಗೋಡೆಗಳಿದ್ರೂ ಸರಿ, ಇನ್ನೇನಿಲ್ದಿದ್ರೂ ಕೂಡ ಪರವಾಗಿಲ್ಲ, ಹರಿನಾಮ ಸಂಕೀರ್ತನೆ ಭಗವದ್ಭಕ್ತಿಯ ವಾತಾವರಣ ಭಗವಂತನ ನಾಮಕೀರ್ತನೆ ನಡೆದ್ರೆ ಅದೇ ನಿಜವಾಗಿಯೂ ಮನೆ ಅಂತ ಅನಿಸ್ಕೊಳ್ತದೆ. ತತ್ಸಾಧು ಮನ್ನೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಬಹಳ ಗಮನಿಸಬೇಕಾದಂತಹ ಅಂಶ, ನಾನು ವಾಸ ಮಾಡಿಕೊಂಡು ಇರಬೇಕು ಅಂತ ನನಗೆ ಇಚ್ಛೆ ಬರಬೇಕಾದ್ರೆ ಅದು ಮನೆ ಆಗಿರಬೇಕು,
ಮನೆ ಆಗೋದು ಅಂತಂದ್ರೆ ಹರಿಭಕ್ತಿ ತುಂಬಿರಬೇಕು, ಹರಿನಾಮ ಸಂಕೀರ್ತನೆ ನಡೀಬೇಕು, ಅಲ್ಲಿ ನಾನಿರ್ತೇನೆ ಅಂತಾನೆ. ಹಾಗಾದ್ರೆ ಪ್ರಹ್ಲಾದರಾಜರು ಎಲ್ಲಿರ್ತಾರೆ, ವ್ಯಾಸರಾಜರು ಎಲ್ಲಿರ್ತಾರೆ, ರಾಘವೇಂದ್ರ ಸ್ವಾಮಿಗಳು ಎಲ್ಲಿರ್ತಾರೆ? ಎಲ್ಲಿ ಭಗವಂತನ ಭಕ್ತಿ ತುಂಬಿರ್ತದೋ ಯಾವ ಮನೆಯಲ್ಲಿ, ಎಲ್ಲಿ ಭಗವಂತನ ನಾಮಕೀರ್ತನೆ ಕಥಾ ಆಲಾಪ ಕಥಾಮೃತ ಪಾನ ಎಲ್ಲಿ ನಡೀತಾ ಇರ್ತದೆ, ಅದೇ ಕ್ಷೇತ್ರಕ್ಕೆ ಸಮಾನ ಅಂತಂದಿದ್ದಾರೆ. ಬಾಕಿದ್ದು ಕ್ಷೇತ್ರ ಅಂತ ಅನಿಸ್ಕೊಂಡ್ರು ಕೂಡ ಒಂದು ಸ್ವಲ್ಪವೂ ಭಗವಂತನ ಕಥಾಶ್ರವಣ ಇಲ್ಲ, ಬರೇ ಹಣದ ಸಂಪಾದನೆಗಾಗಿ ಆ ಕ್ಷೇತ್ರವನ್ನು ಉಪಯೋಗಿಸ್ಕೊಂಡ್ರೆ, ಹಣ ಗಳಿಸಲಿಕ್ಕಾಗಿ ಆ ದೇವರನ್ನು ಉಪಯೋಗಿಸ್ಕೊಂಡ್ರೆ ಅಲ್ಲಿ ಪರಮಾತ್ಮ ಇರ್ತಾನೋ ಅಂತ ಯೋಚನೆ ಮಾಡಿದೆ. ಭಾಗವತದಲ್ಲಿ ಆ ರೀತಿ ಹೇಳ್ತಾನೆ ಪ್ರಹ್ಲಾದ ಹೇಳುವಾಗ, ನನಗೆ ಇದು ಮನೆ ಅಂತ ಅನಿಸ್ತಾ ಇಲ್ಲ, ಇಲ್ಲಿರ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಯಾವಾಗ ಬಿಟ್ಟೋದೇನು, ವನಂಗತೋ ಯದ್ಧರಿಮಾಶ್ರಯೇತ, ಪ್ರಹ್ಲಾದ ಹೇಳಿದ ಮಾತು. ಅಂದ ಪ್ರಹ್ಲಾದನಾಗ್ಲಿ ವ್ಯಾಸರಾಜರಾಗ್ಲಿ ರಾಘವೇಂದ್ರ ಸ್ವಾಮಿಗಳಾಗ್ಲಿ ಇರಬೇಕಾಗಿದ್ರೆ ಆ ವಾತಾವರಣ, ಅವರಿಗೆ ಬೇಕಾದ ವಾತಾವರಣ ತುಂಬಿರಬೇಕು. ಅದು ಬಿಟ್ಟುಬಿಟ್ಟು ಆ ಪರಿಸರವನ್ನೆಲ್ಲ ಕೆಡಿಸುವಂತಹ ರೀತಿ ನಡೀತು ಅಂತ ಆದ್ರೆ ಇರ್ತಾರೋ ಇಲ್ವೋ ಪ್ರಹ್ಲಾದರಾಜರು ಅಂತ ಯೋಚನೆ ಮಾಡಬೇಕಾಗಿ ಭಾಗವತದಿಂದ ಹಾಗೆ ತಿಳ್ಕೊಳ್ಬೇಕು ನಾವು. ಆ ರೀತಿ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರಬೇಕು ಅಂತಂದ್ರೆ ಆ ವಾತಾವರಣ ತುಂಬಿರಬೇಕು. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ, ಪ್ರತಿನಿತ್ಯ ಮನೆಯಲ್ಲಿ ಸಾಮೂಹಿಕವಾಗಿ ಕೂತುಕೊಂಡು ಸ್ವಲ್ಪ ಹೊತ್ತಾದರೂ ಭಜನೆ ನಡೀಬೇಕು. ಬೆಳಗ್ಗೆ ಆಗುದಿಲ್ಲ ಅಂತ ಇಟ್ಟುಕೊಳ್ಳಿ, ಈಗಿನ ಕಾಲದಲ್ಲಿ ರಾತ್ರಿ ಹೊತ್ತಂತೂ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಊಟಕ್ಕೆ ಮುಂಚೆನಾದರೂ ಸ್ವಲ್ಪ ಹೊತ್ತು ತಂದೆ ತಾಯಿ ಮಕ್ಕಳನ್ನು ಕೂಡಿಸಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ದೇವರ ಭಜನೆ ಯಾವುದಾದ್ರೂ ಒಂದಿಷ್ಟು ಮಾಡಿತು ಅಂತ ಆದ್ರೆ, ಅಥವಾ ಒಂದು ಪ್ರೋಷ್ಠಿ ಶವಿಗ್ರಹನೋ ಪಾಲಯಾಚ್ಯುತನೋ ಯಾವುದಾದ್ರೂ ಒಂದು ರಾಗಬದ್ಧವಾಗಿ ಹಾಡಿಕೊಂಡು ಮಾಡಿದ್ರೆ ಆಗ ಭಗವಂತ ಪ್ರೀತನಾಗ್ತಾನೆ, ಒಳ್ಳೆ ಸಂಸ್ಕೃತಿ ಬೆಳೀತದೆ. ಪ್ರಹ್ಲಾದ ಹೇಳಿದ್ದ ವನಂಗತೋ, ಇಲ್ಲದಿದ್ರೆ ವನಂಗತೋ ಎದ್ ಹರಿಮಾಶ್ರಯೇತ, ಕಾಡಿಗೂ ಆದ್ರೂ ಹೋಗಬೇಕು, ಅಲ್ಲಿ ಹರಿಹರಿ ಅಂತ ಮರದ ಬುಡದಲ್ಲಿ ಕೂತ್ಕೊಂಡಾದ್ರೂ ಹರಿಭಜನೆ ಮಾಡಿಕೊಂಡಿರಬೇಕು ಅಂತ ನನ್ನ ಅಭಿಪ್ರಾಯ ಅಂದ್ಬಿಡ್ತಾನೆ. ಇದು ನಡಿಬೇಕಾದ, ಎಲ್ಲರೂ ಮಕ್ಕಳನ್ನು ಕೂಡಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಟಿವಿ ನೋಡೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಿಭಜನೆ ನಡೀತು ಅಂತ ಆದ್ರೆ ಆಗ ಪ್ರಹ್ಲಾದನಿಗೆ ಅಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಅಂಥಲ್ಲಿರ್ತಾನೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸ ಅಂತಕಂ ಅಂತ. ಎಲ್ಲೆಲ್ಲಿ ಭಗವಂತನ ನಾಮಕೀರ್ತನ ನಡೀತದೆ ಅಲ್ಲಿ ವಾಯುದೇವರು ಸನ್ನಿಹಿತರಾಗಿರ್ತಾರೆ. ಪ್ರಹ್ಲಾದ ಹೇಳಿದಾಗ ಬಹಳ ಅವಮಾನ ಆಯಿತು ಹಿರಣ್ಯಕಶಿಪುವಿಗೆ. ಚಂಡಾಮರ್ಕರನ್ನ ಕರೆದು ಬೈತಾನೆ, ಯಾರೋ ವಿಷ್ಣು ಭಕ್ತರು ಬಂದು ಇವನ ತಲೆ ಕೆಡಿಸಿದ್ದಾರೆ ಅಂತಂದ. ಅವರು ಗಮನ ಇಟ್ಟು ಪ್ರಹ್ಲಾದನನ್ನು ಕಾಯ್ತಿದ್ರು. ಆದರೂ ಇನ್ನೊಂದ್ಸಲ ಬಂದಾಗ, ಏನ್ ನಿನ್ನ ಗುರುಗಳು ಹೇಳಿಕೊಟ್ಟ ಪಾಠ ಹೇಳು ಅಂತಂದ್ರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಯನ್ನ ಪರಮಾತ್ಮನಲ್ಲಿ ನಾವು ಮಾಡಬೇಕು, ಕಥಾಶ್ರವಣ ಮಾಡಬೇಕು. ಒಂದ್ಸಲ ಶ್ರವಣ ಮಾಡಿದ್ರೆ ಸಾಲದು, ನಿಜವಾದ ಭಕ್ತರಾಗಿದ್ರೆ ಮಾಡಿದ್ದನ್ನೇ ಮಾಡ್ತಾರೆ, ಶ್ರವಣ ಮಾಡಿದ್ದನ್ನೇ ಮಾಡ್ತಾರೆ, ಅದು ಭಕ್ತಿಯ ಲಕ್ಷಣ. ಉಪನಿಷತ್ನಲ್ಲಿ ನಾವು ನೋಡ್ತೇವಲ್ಲ, ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ಬಂದ. ಪುನರೇವ ವರುಣಂ ಪಿತರಮುಪಸಸಾರ, ಮತ್ತೆ ಬಂದ, ಮತ್ತೆ ಉಪದೇಶ ಆಯ್ತು, ಮತ್ತೆ ಬಂದ. ಹೀಗೆ ಭೃಗು ಋಷಿಗಳು ಎಷ್ಟು ಬಾರಿ ವರುಣದೇವರ ಹತ್ರ ಬಂದು ಅಧ್ಯಯನ ಮಾಡಿದ್ರು ಅಂತ ಕೇಳಿದ್ದನ್ನು ಕೇಳಬೇಕು. ಆವೃತ್ತಿ ರಸಕೃತ ಉಪದೇಶ, ತಿಂದದ್ದನ್ನೇ ತಿಂತೀವಿ, ಅದೇ ನೀರನ್ನೇ ಕುಡಿತೀವಿ, ಬೇರೆ ಬೇರೆ ನೀರು ಕುಡಿಯುವುದಿಲ್ಲ, ನೀರು ಬದಲಾಯಿತು ಅದಕ್ಕೆ ಆರೋಗ್ಯ ಕೆಟ್ಟು ಹೋಯಿತು ಅಂತಾರೆ. ಹಂಗೆ ನಮ್ಮ ಸಿದ್ಧಾಂತ ಒಂದೇ ಇರಬೇಕು, ಅದು ಬದಲಾಯಿತು ಅಂದ್ರೆ ಆರೋಗ್ಯ ಕೆಡ್ತು. ಒಂದೊಂದು ಊರು ನೀರು ಕುಡಿತಾ ಹೋದಂತೆ ಒಂದೊಂದು ನೀರು ಕುಡಿಬಾರದು. ಭಾಗವತಾಮೃತವನ್ನೇ ಪಾನ ಮಾಡಬೇಕು, ಭಾಗವತಾಮೃತವನ್ನೇ ಪದೇ ಪದೇ ಪಾನ ಮಾಡ್ತಾ ಇರಬೇಕು. ದಿನ ಒಂದೇ ನೀರು ಕುಡಿತೀವಲ್ಲ, ಹಾಗೆ ಭಾಗವತಾಮೃತ ನಿತ್ಯ. ಅದಕ್ಕೆ ಪಿಬತ ಭಾಗವತಂ ರಸಂ ಆಲಯಂ ಅಂದ್ರು. ಈ ದೇಹ ಬಿದ್ದು ಹೋಗುವವರೆಗೂ ಕೂಡ, ಈ ದೇಹ ಮಾತ್ರ ಅಲ್ಲ ಲಿಂಗ ದೇಹ ಭಂಗ ಆಗುವವರೆಗೂ ಕೂಡ ಈ ಭಾಗವತಾಮೃತ ರಸ ಪಾನ ಮಾಡ್ರಿ. ಕುಡಿಲಿಕ್ಕೆ ಮಾತ್ರ ಒಂದೇ ನೀರಾಗಬೇಕು, ಬೇರೆ ಬೇರೆ ಬಾವಿ ನೀರಾದ್ರೆ ಸರಿ ಹೋಗೋದಿಲ್ಲಲ್ಲ, ನೀರು ಬದಲಾಗಬಾರ್ದು. ಡಾಕ್ಟರ್ ಅದು ಹೇಳ್ತಾರೆ, ನೀರು ಚೇಂಜ್ ಆಯಿತು ಅದಕ್ಕೆ ನಿಮ್ಗೆ ಆರೋಗ್ಯ ಕೆಟ್ಟಿದೆ ಅಂತ. ಹಂಗೆ ಭಾಗವತ ಬಿಟ್ಟು ಬೇರೆ ಕಥೆ ಶ್ರವಣ ಮಾಡಬಾರ್ದು, ಲೌಕಿಕ ಕಥೆಗಳು ಅದು ನಮ್ಮ ಆತ್ಮನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಶ್ರವಣ ಕೀರ್ತನ ಇದೆಲ್ಲ ಮಾಡಿಕೊಂಡು ಭಕ್ತಿ ಮಾಡಬೇಕು ಅಂತ ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂತಾನೆ. ಈ ಕಾರಣದಿಂದ ಪ್ರಹ್ಲಾದನಿಗೂ ಹಿರಣ್ಯಕಶಿಪುಗೂ ದ್ವೇಷ ಬರಲಿಕ್ಕೆ ಪ್ರಾರಂಭ ಆಯಿತು.
ಅವನು ನಮ್ಮ ಶತ್ರು, ಅವನನ್ನ ಸ್ಮರಣೆ ಮಾಡಬೇಡ, ಆ ಹರಿಯನ್ನು ಸ್ಮರಣೆ ಮಾಡಬೇಡ, ಅವನು ನಮ್ಮ ಹರಿ ಅಂತಾನೆ. ಪ್ರಹ್ಲಾದ ಹೇಳಿದ, ಆ ಹರಿ ನಿನಗೆ ಹರಿ ಆಗಿರಬಹುದು, ಆದ್ರೆ ನನಗೆ ಅವನೇ ಗುರು ಅಂತದ್ದು. ನನಗೆ ಅವನೇ ಗುರಿಯೂ ಹೌದು, ಅವನೇ ಗುರುವೂ ಹೌದು. ಆ ಹರಿ ನನಗೆ ಗುರಿ, ನಿನಗೆ ಮಾತ್ರ ಹರಿ ಅಷ್ಟೇನೆ, ನನಗೆ ಅವನೇ ಗುರಿ, ಪರಮ ಗುರಿ ಆ ಹರಿ ಆಗಿದ್ದಾನೆ. ಆದ್ರಿಂದ ಅವನ ಸ್ಮರಣೆ ನಾನು ಬಿಡೋದಿಲ್ಲ. ಆಗ ಪ್ರಹ್ಲಾದನನ್ನು ಸರ್ವೈರುಪಾಯೈರ್ ಹಂತವ್ಯ ಅಂತ ಸಕಲೋಪಾಯಗಳಿಂದ ಪ್ರಹ್ಲಾದನನ್ನು ಕೊಂದು ಬಿಡಬೇಕು ಅಂತ ಪ್ರಯತ್ನ ಪಟ್ಟ. ನಾನಾ ಉಪಾಯಗಳನ್ನು ಮಾಡಿದ, ಬೆಂಕಿ ಹಚ್ಚಿದ, ಪ್ರಹ್ಲಾದನಿಗೆ ವಿಷ ಹಾಕಿಸಿದ, ಹಾವುಗಳ ಕೈಯಿಂದ ಕಚ್ಚಿಸಿದ, ಆನೆ ಕಾಲಿನಿಂದ ತುಳಿಸಿದ, ಏನು ಮಾಡಿದರೂ ಕೂಡ ಸಾಯಲಿಲ್ಲ. ಯಾಕೆ ಅಂದ್ರೆ ಜನಾರ್ದನಾನು ಸ್ಮರಣಾನು ಭಾವ, ಹರಿಸ್ಮರಣೆ ಮಾಡಿದರ ಪ್ರಭಾವ. ಕೊನೆಗೆ ಸಾಯದೇ ಇದ್ದಾಗ ಬಹಳ ಚಿಂತಾಕ್ರಾಂತನಾಗ್ತಾನೆ. ಚಂಡಾಮೃತರು ಮತ್ತೆ ಕರ್ಕೊಂಡು ಹೋದ್ರು, ಪಾಠಶಾಲೆಗೆ ಕರ್ಕೊಂಡು ಹೋದ್ರು. ನಮ್ಮ ಶುಕ್ರಾಚಾರ್ಯರಿಂದ ಪಾಠ ಹೇಳಿಸ್ತೇವೆ, ಏನಾದರೂ ಪರಿಣಾಮ ಆದೀತು ಅಂತ ಶುಕ್ರಾಚಾರ್ಯರಿಂದ ಪಾಠ ಹೇಳಿಸಲಿಕ್ಕೆ ಕರ್ಕೊಂಡು ಹೋದ್ರು. ಆದರೆ ಪ್ರಹ್ಲಾದ ಹೋದವನು ಶುಕ್ರಾಚಾರ್ಯರು ಪಾಠಕ್ಕೆ ಬರದೇ ಇದ್ದಾಗೆಲ್ಲ ತಾನೇ ಎಲ್ಲ ದೈತ್ಯ ಬಾಲಕರನ್ನು ಸೇರಿಸಿ ಅವರನ್ನೆಲ್ಲ ಪರಿವರ್ತನೆಗೊಳಿಸಿ ಅವರನ್ನ ಅವರಿಗೆ ಹರಿಭಕ್ತಿಯ ಪಾಠ ಹೇಳಿಕೊಟ್ಟು ಬಿಟ್ಟು, ಹರಿಭಕ್ತಿಯ ಪಾಠ ಹೇಳಿಕೊಟ್ಟು ಇಡೀ ದೈತ್ಯ ಬಾಲಕರನ್ನೆಲ್ಲ ಪರಿವರ್ತನೆಗೊಳಿಸಿದ. ಎಲ್ಲಾ ದೈತ್ಯ ಬಾಲಕರು ಹರಿಭಕ್ತರಾದರು. ಭಗವದ್ ಭಕ್ತರಾದದ್ದಷ್ಟೇ ಅಲ್ಲ, ಹರಿನಾಮ ಕೀರ್ತನೆ ಶುರು ಮಾಡಿಬಿಟ್ರು. ಆ ಚಂಡಾಮೃತರು ದಂಗುಪಡೆದು ಅವರ ವಿರುದ್ಧ ಘೋಷಣೆ ಮಾಡುತ್ತಿದ್ದಾರೆ, ಹರಿ ಸರ್ವೋತ್ತಮ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಆ ಚಂಡಾಮೃತರು? ಆ ರೀತಿ ಪರಿವರ್ತನೆ ಆಗಿಬಿಟ್ಟು. ಇದು ಪ್ರಹ್ಲಾದ ಮಾಡಿದಂತಹ ದೊಡ್ಡ ಕೆಲಸ. ನಮ್ಮ ಜೀವನದಲ್ಲಿ ನಾವು ಹೀಗೆ ಒಬ್ಬರನ್ನಾದರೂ ಕೂಡ ಭಗವಂತನ ಭಕ್ತಿ ಮಾರ್ಗಕ್ಕೆ ಬಾ ಅಂತ ಭಕ್ತಿ ಮಾರ್ಗಕ್ಕೆ ಒಬ್ಬರನ್ನಾದರೂ ತಂದಿರಬೇಕು. ಅದು ಒಂದು ಸಾರ್ಥಕವಾದ ಜೀವನ ಅಂತಂದ್ರೆ ಅದು. ಅದು ಬಿಟ್ಟುಬಿಟ್ಟು ನಾವೇ ಭಕ್ತಿ ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗಕ್ಕೆ ಹೋಗಿಬಿಟ್ರೆ ಈಗ ಹಾಗಾಗಿ ಭಕ್ತಿ ಮಾರ್ಗ ಬಿಟ್ಟುಬಿಟ್ಟು ಸನ್ಮಾರ್ಗ ಬಿಟ್ಟು ಮತ್ತೊಂದು ಮಾರ್ಗಕ್ಕೆ ಹೋಗುವಂತಹ ಪ್ರಸಂಗ ಬಂದಿದೆ. ಪ್ರಹ್ಲಾದ ಹೇಳೋದಲ್ಲ, ನೀವು ಎಂಥ ಪ್ರಸಂಗ ಬಂದರೂ ಎಷ್ಟೇ ಆಘಾತಗಳಾದರೂ ಕೂಡ ಭಕ್ತಿ ಮಾರ್ಗವನ್ನು ನೀವು ಬಿಡ್ತಕ್ಕದ್ದಲ್ಲ, ಅಷ್ಟೇ ಅಲ್ಲದೆ ಇತರರನ್ನು ಕೂಡ ಸನ್ಮಾರ್ಗಕ್ಕೆ ತರಬೇಕು, ಭಕ್ತಿ ಮಾರ್ಗಕ್ಕೆ ತರಬೇಕು. ಬೋಧನೆ ಮಾಡಬೇಕು, ಶ್ರವಣ ಮಾಡ್ರಿ, ಭಾಗವತಾಮೃತ ಪಾನ ಮಾಡ್ರಿ, ಅದರ ರುಚಿ ನೋಡ್ರಿ ಅಂತ ಈ ಸನ್ಮಾರ್ಗಕ್ಕೆ ತರಬೇಕು. ಆವಾಗ ಅವರೂ ಕೃತಜ್ಞರಾಗಿರ್ತಾರೆ, ನಮಗೂ ಕೂಡ ಧನ್ಯತಾ ಭಾವನೆ ಬರ್ತದೆ. ಈ ಹೀಗೆ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಪ್ರಹ್ಲಾದ ಆ ಕೆಲಸ ಮಾಡಿದ. ಯಾರ್ಯಾರು ಯೋಗ್ಯ ಜೀವರು ಅಂತನ್ನೋದನ್ನು ನೋಡಿ ಅವರಿಗೆಲ್ಲ ಬುದ್ಧಿವಾದ ಹೇಳಿ ಸಮಯ ವ್ಯರ್ಥ ಮಾಡಬೇಡ್ರಿ, ಕಾಲಹರಣ ಮಾಡಬೇಡಿ ಅಂತ ಅವರನ್ನು ಉಪದೇಶ ಮಾಡಿ ಸನ್ಮಾರ್ಗಕ್ಕೆ ತಂದಂತಹ ದೊಡ್ಡ ಕಾರ್ಯ ಇದು ಪ್ರಹ್ಲಾದ ಮಾಡಿದ್ದು. ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೋರಿ. ಒಂದು ಪ್ರಹ್ಲಾದ ಹೇಳಿದ ನೀತಿ ಅಂತಂದ್ರೆ ಮನೆ ಅಂದ್ರೆ ಹೇಗಿರಬೇಕು ಅನ್ನುವಂತಹ ಕಲ್ಪನೆ ಕೊಟ್ಟ ಪ್ರಹ್ಲಾದ. ಇನ್ನೊಂದು ತೋರಿಸಿದ, ಬಾಲಕರನ್ನ, ಜೊತೆಗಾರರನ್ನ, ಸಹಪಾಠಿಗಳನ್ನ ನಾವು ಸಾಧ್ಯವಾದಷ್ಟು ಬೋಧನೆ ಮಾಡಿ ಸನ್ಮಾರ್ಗಕ್ಕೆ ತರಬೇಕು. ಇದು ನಾವು ಮಾಡಬೇಕಾದ ಕೆಲಸ. ಅದಕ್ಕೆ ಹೆದರಬಾರದು. ಹಿರಣಿ ಚಂಡ ಮರ್ಕರು ಏನು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಕೂಡ ಹೆದರಲಿಲ್ಲ. ಸತ್ಯದಲ್ಲಿರುವಾಗ ಹೆದರಬೇಕಾಯ್ತು. ನಾವು ಸತ್ಯ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿದ್ದಾಗ ಇನ್ನೊಬ್ಬರಿಗೆ ಹೆದರಬೇಕಾಗಿಲ್ಲ. ನಮ್ಮ ಕರ್ಮ ನಾವು ಮಾಡಿಕೊಂಡು ಉಳಿದವ್ರನ್ನ ಬೋಧನೆ ಮಾಡಿ ಸನ್ಮಾರ್ಗಕ್ಕೆ ತರಬೇಕು. ಇದು ಪ್ರಹ್ಲಾದನ ಸಂದೇಶ ಜಗತ್ತೆ. ಆನಂತರ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಆ ಚಂಡಾಮರ್ಕರು ಬಂದು ಅಹೋಬಿಲದಲ್ಲಿದ್ದಂಥ ಹಿರಣ್ಯಕಶಿಪುವಿಗೆ, ಅವನು ಅದನ್ನು ರಾಜಧಾನಿ ಮಾಡಿಕೊಂಡಿದ್ದ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನನ್ನು ಕರ್ಕೊಂಡು ಬಂದು ಎಲ್ಲ ವರದಿ ಒಪ್ಪಿಸ್ತಾರೆ. ಎಲ್ಲಾ ದೈತ್ಯ ಬಾಲಕರನ್ನ ಹರಿಭಕ್ತರನ್ನಾಗಿ ಪರಿವರ್ತನೆ ಮಾಡಿದ್ದಾನೆ. ಆ ಹರಿ ಎಲ್ಲಾ ದೈತ್ಯ ಬಾಲಕರು ದಂಗೆ ಇದ್ದು ಬಿಟ್ಟಿದ್ದಾರೆ ಅಂತಾಯ್ತು. ಹಾಗೆ ಹಿರಣ್ಯಕಶಿಪು ಸಿಟ್ಟಾಗಿ ಗುಡುಗುತ್ತಾನೆ. ಎಷ್ಟು ಹೇಳಿದರೂ ಕೂಡ ನನ್ನ ಮಾತನ್ನು ಮೀರ್ತಾ ಇದ್ದಿ ಅಂತಂದ್ರೆ ಯಾರೋ ನಿನ್ನ ಬೆನ್ನ ಹಿಂದೆ ಒಬ್ರು ಫಲಪ್ರದರಾಗಿ ನಿಂತಿರಬೇಕು ಅಂತ ಊಹೆ ಮಾಡ್ತಾನೆ. ಸತ್ಯ ಅಂದ ಪ್ರಹ್ಲಾದ್, ನೀನಾಡಿದ ಮಾತಿನಲ್ಲಿ ಇದೊಂದು ಸತ್ಯ ಆಡಿದೆ ನೋಡು ಅಂತ. ಇನ್ನೆಲ್ಲ ಸುಳ್ಳೆ ನೀನಾಡಿದ್ದು, ಹುಸಿಯೇ, ನಾನೇ ದೇವರು, ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹಾಗೆ ಹೀಗೆ ಅಂತಿದ್ದಿ. ಆದ್ರೆ ಇದೊಂದು ಅಂತಿದ್ದೀಯಲ್ಲ, ಏನು ಕಿಂಬಲಹ ಅತ್ಯಗಾಹ, ಯಾರದ್ದೋ ಒಬ್ಬರದ್ದು ನಿನಗೆ ಬೆಂಬಲ ಇದೆ ಅಂತ ನೀನು ಊಹೆ ಮಾಡಿದೆಯಲ್ಲ, ಇದೊಂದು ಮಾತು ಸತ್ಯ. ಆ ಬೆಂಬಲ ಇರೋದು ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಬಲಪ್ರದನಾದವನು ಶ್ರೀಹರಿ. ಹರಿಬಲವೇ ಬಲ ಎಲ್ರಿಗೂ, ನ ಕೇವಲಮ್ಮೆ, ನನಗೆ ಮಾತ್ರ ಬಲಪ್ರದನಾಗಿ ನಿಂತಿದ್ದಾನೆ ಆ ಹರಿ ಅಂತ ತಿಳ್ಕೋಬೇಡ. ನ ಕೇವಲಮ್ಮೆ ಭವತಶ್ಚ ರಾಜನ್, ಎಲ್ಲ ತಪ್ಪು, ನನಗ್ಯಾರೂ ಬಲ ಇಲ್ಲ,
ಇನ್ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದ. ನಿನಗೆ ಯಾರು, ಆ ಹರಿಯೇ ನಿನಗೆ ಬೆಂಬಲಿಗನಾಗಿ ನಿಂತಿದ್ದಾನೆ ಅಂತ. ಇದು ಒಂದು ಅಂಶ ಸರಿ ಹೇಳಿದೆ. ಆದರೆ ನನಗೆ ಮಾತ್ರ ಅಲ್ಲ, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಷಾಂ ಪರಾವರೇ ಮೀ ಸ್ಥಿರ ಜಂಗಮಾಯೇ. ಯಾರು ಉತ್ತಮರು ಅಂತಿದ್ದಾರೆ, ನೀಚರು ಅಂತಿದ್ದಾರೆ, ಬಲಿಷ್ಠರು ಅಂತಿದ್ದಾರೆ, ಎಲ್ರಿಗೂ ಕೂಡ ಬಲಪ್ರದ ಶ್ರೀ ಹರಿಯೇ. ಅವನ ಪ್ರೇರಣೆ ಇಲ್ಲದೇನೆ ಯಾವುದು ನಡೆಯೋದಿಲ್ಲ. ಇದನ್ನೇ ಮೂಲ ಭಾಗವತದಲ್ಲಿ ಹೇಳಿದ್ದಿದ್ದು. ಕೃತೆಯರ್ಥಂ ಯತ್ ಪ್ರತಿ ಏತ ನ ಪ್ರತಿ ಏತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ. ಅಲ್ಲಿ ಆ ಚತುಶ್ಲೋಕಿ ಭಾಗವತದಲ್ಲಿ ಏನು ನಡೀಬೇಕಾದರೂ ಕೂಡ ಭಗವಂತನ ಮನಸ್ಸಿಗೆ ಬಂದರೆ ಮಾತ್ರ ನಡೀತದೆ, ಇಲ್ಲದಿದ್ದರೆ ನಡೆಯೋದಿಲ್ಲ. ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಏತಾವದೇವ ಜಿಜ್ಞಾಸ್ಯಂ. ಅದಕ್ಕೆ ಇದೇ ಸಾಕ್ಷಿ. ಓಂ ಸಾಚ ಪ್ರಶಾಸನಾತ್ ಓಂ ಅಂತ ಬ್ರಹ್ಮಸೂತ್ರ. ಒಂದು ಜಡ ಪದಾರ್ಥದಿಂದ ಏನು ಕಾರ್ಯ ನಡೀಬೇಕಾದರೂ ಕೂಡ ಅದರೊಳಗೆ ನಿಂತುಕೊಂಡು ಭಗವಂತ ಪ್ರೇರಣೆ ಮಾಡಬೇಕದನ್ನು, ಇಲ್ಲ ಅಂತಂದ್ರೆ ಆಗೋದು. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ಅನ್ನತೇಷು ಅಹಂ. ಹೀಗೆ ಪ್ರಹ್ಲಾದ ಹೇಳ್ತಾ, ನೀನು ಯಾವ್ಯಾವ ಆಯುಧಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡಿದಿ ಅದು ಯಾವುದೂ ನನ್ನನ್ನು ಕೊಲ್ಲಿಲ್ಲ. ಯಾಕೆ ಅಂತಂದ್ರೆ ಹರಿಬಲ ಇತ್ತು, ಭಗವಂತನ ಸಂಕಲ್ಪಕ್ಕೆ ಬಂದಿದ್ದಿಲ್ಲ. ಹೀಗೆಲ್ಲ ಭಗವಂತನ ಪ್ರಶಂಸೆ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲಿದ್ದಾನ ಹರಿ ಅಂತ ಗುಡುಗಿದಾಗ ಆವಾಗಲೂ ಸರಿಯಾದ ತತ್ವವನ್ನೇ ಹೇಳ್ತಾನೆ. ಎಲ್ಲಿದ್ದಾನೆ ಅಂತ ಹೇಗೆ ಹೇಳಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂದಾಗ, ಕಸ್ಮಾತ್ ಸ್ತಂಭೇನ ಈ ಕಂಬದಲ್ಲಿ ಯಾಕಿಲ್ಲ ಅಂತ ಕೇಳ್ತಾನೆ. ಯಾಕಿಲ್ಲ ಅಂತ ಕೇಳಬೇಡ, ಅವನನ್ನು ನೋಡೋ ಕಣ್ಣು ನಿನಗಿಲ್ಲ ಅಂದ ಪ್ರಹ್ಲಾದ. ಅವನನ್ನು ನೋಡ್ಲಿಕ್ಕೆ ಒಂದು ಕಣ್ಣು ಬೇಕು, ಆ ಕಣ್ಣು ನಿನಗಿಲ್ಲ ಅಷ್ಟೇನೆ, ಅದನ್ನು ಒಪ್ಪುಗೋ. ನಮಗ್ ಕಣ್ಣಿಲ್ಲ, ನಮಗ್ ಬುದ್ಧಿ ಶಕ್ತಿ ಇಲ್ಲ, ನಮಗ್ ವಿವೇಚನೆ ಮಾಡುವ ಶಕ್ತಿ ಇಲ್ಲ ಅಂತ ಒಪ್ಪಿಕೊಳ್ಬೇಕು. ಅದು ಬಿಟ್ಟು ದೇವರಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಸ್ವರ್ಗ ನರಕ ಇಲ್ಲ ಅಂತ ಅದನ್ನಿಲ್ಲ ಅಂತ ಹೇಳಬಾರದು. ಅದನ್ನು ನೋಡುವಂತಹ ಶಕ್ತಿ ನಮಗಿಲ್ಲ ಅಂತ ಒಪ್ಕೊಳ್ಬೇಕು. ಆ ಸೌಜನ್ಯ ಇಲ್ಲದೇನೆ ನಮ್ಮ ಕಣ್ಣಿಗೆ ಕಾಣದೇ ಇದ್ದದ್ದು ಯಾವುದೂ ಇಲ್ಲ ಅಂತ ಹೇಳೋದಿದೆಯಲ್ಲ. ಸ್ವಯಂ ಹ್ಯಶಕ್ತ, ತಾನು ಅಶಕ್ತನಾದಾಗ ಇನ್ನೊಬ್ಬರ ಮೇಲೂ ಕೂಡ ಅದೇ ಅಶಕ್ತಿಯನ್ನು ಹೊರಸ್ತಾನಂತ. ಇದು ದುಷ್ಟರ ಲಕ್ಷಣ ಅಂತಾರೆ ವಾದಿರಾಜ ಸ್ವಾಮಿಗಳು. ಹಾಗೆ ಹೇಳ್ತಾರೆ. ಹಿಂದೊಮ್ಮೆ ಯಾರೋ ರಾಮಾಯಣ ಹೇಳ್ತಾ ಕೂತಿದ್ರಂತೆ ಆಚಾರ. ರಾಮಾಯಣ ಪ್ರವಚನ ನಡೀತಾ ಇರುವಾಗ ಸುಂದರಕಾಂಡಕ್ಕೆ ಬಂತಂತೆ. ಸುಂದರಕಾಂಡ ರಾಮಾಯಣ ಪ್ರವಚನ ಪ್ರಾರಂಭ ಆಗುವಾಗ ಅದು ಒಂದು ಕೋತಿಗೆ ಗೊತ್ತಾಯ್ತಂತೆ. ಆ ಕೋತಿ ಇದ್ದ ಕೋತಿಗಳನ್ನೆಲ್ಲ ಕರ್ಕೊಂಡು ಬಂತಂತೆ. ಸುಂದರಕಾಂಡ ಕಥಾ ಪ್ರವಚನ ನಡೀತಾ ಇದೆ, ಇದು ನಮಗೇ ಸಂಬಂಧಪಟ್ಟದ್ದು. ಸುಂದರಕಾಂಡ ಅಂದ್ರೆ ಅದೊಂದು ಕೋತಿಗೆ ಸಂಬಂಧಪಟ್ಟದ್ದು. ಸುಂದರ ಕಪಿ ಮುಖ್ಯೇ ಸ್ಯಾತ್. ಸುಂದರಕಾಂಡ ಅಂದ್ರೆ ಅರ್ಥ ಏನು? ಸುಂದರ ಕಪಿ ಮುಖ್ಯೇ ಸ್ಯಾತ್. ಕೋಶದಲ್ಲಿ ಹೇಳ್ತಾರೆ ಸುಂದರ ಅಂದ್ರೆ ಕಪಿಮುಖ್ಯನಾಗಿರ್ತಕ್ಕಂಥ ಕಪಿಶ್ರೇಷ್ಠನಾದ ಹನುಮಂತನಿಗೆ ಸುಂದರ ಅಂತ ಹೆಸರು. ಕಪಿಮುಖ್ಯ ಅಂತ ಕರೀತಾರೆ ಕಪಿಶ್ರೇಷ್ಠಕ್ಕೆ ಸುಂದರ ಅಂತ. ಅದರಿಂದ ನಮ್ಮ ಕಪಿಗಳ ಕಥೆಯಂತೆ ಇದು, ಬನ್ನಿ ಅಂತ ಕೋತಿಗಳನ್ನೆಲ್ಲ ಕರ್ಕೊಂಡು ಬಂತು. ಸುಂದರಕಾಂಡ ಪ್ರವಚನ ಆಗ್ತಾ ಇರುವಾಗ ಅದು ಇದು ಹನುಮಂತ ಕೋತಿ ರೂಪದಿಂದ ಆ ಹನುಮಂತ ಸಮುದ್ರವನ್ನು ಉಲ್ಲಂಘನೆ ಮಾಡಿದ ಅಂತ ಕಥೆ ಬಂತು. ಆಗ ಕೋತಿಗಳೆಲ್ಲ ಅಲ್ಲಿಂದ ಎದ್ದೋದು ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಯಾಕೆ ಎದ್ದೋದು ಅಂದ್ರೆ, ಕಶ್ಯತ್ತೋ ಜಲಧಿಂ ವಿಲಂಘಿತು ಮಹೋ ನಿತ್ಯೈವ ರಾಮಾಯಣಂ ಅಂತ ಉದ್ಗಾರ ತೆಗೆದ್ವಂತ. ಒಂದು ಕೋತಿ ಸಮುದ್ರ ಹಾರಿತಂತೆ. ನಮಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಲಿಕ್ಕೆ ನಮಗೆ ಆಗೋದಿಲ್ಲ. ಅದರಿಂದ ಒಂದು ಕೋತಿ ಸಮುದ್ರ ಹಾರೋದು ಅಂತುಂಟೆ. ಕಶ್ಯತ್ತ ಜಲಧಿಂ ವಿಲಂಘಿತುಂ ಅಹೋ ನಿತ್ಯೈವ ರಾಮಾಯಣಂ. ರಾಮಾಯಣ ಬರೀ ಸುಳ್ಳಿನ ಕಂತೆ, ಕೋತಿ ಸಮುದ್ರ ಹಾರೋದು ಅಂದ್ರೆ ಏನರ್ಥ? ಹೀಗೆ ಕೋತಿಗಳು ಹೇಳಿದ್ವಂತ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಈ ಕಥೆ ಹೇಳಿ, ಅದು ದುಷ್ಟರ ಲಕ್ಷಣನೇ ಹಾಗೆ, ತಮ್ಮ ಅಶಕ್ತಿಯನ್ನ ಇನ್ನೊಬ್ಬರ ಮೇಲೆ ಹಾಕು. ಪರಮಾತ್ಮನನ್ನು ನೋಡುವ ಕಣ್ಣು ತನಗಿಲ್ಲ, ಪರಮಾತ್ಮನೇ ಇಲ್ಲ ಅಂತ ಇದ್ದ, ಭಗವಂತನೇ ಇಲ್ಲ, ಅವನು ಹೇಗೆ ನಿನಗೆ ಬಲ ಕೊಡ್ಲಿಕ್ಕೆ ಸಾಧ್ಯ, ನನ್ನ ಬಿಟ್ಟರೆ ಇನ್ಯಾರು ಜಗದೀಶ್ವರ, ಈ ರೀತಿ ಹೇಳಿದಾಗ, ಇಲ್ಲ ಆ ಕಂಬದಲ್ಲಿದ್ದಾನೆ, ನಿನಗೆ ಕಾಣಿಸ್ತೇ ಇರಬಹುದು, ನನಗೆ ಕಾಣಿಸ್ತಾ ಇದ್ದ, ನನಗೆ ಕಂಡಾಗ ಆ ವಸ್ತುವನ್ನು ಒಪ್ಪಲೇಬೇಕಲ್ಲ, ನಿನಗೆ ಕಾಣಿಸದೇ ಇದ್ರೇನಂತೆ. ಕುರುಡನಿಗೆ ಕಾಣಿಸದೇ ಇದ್ದಾಗ ಆನೆ ಇಲ್ಲ ಅಂತ ಅರ್ಥನು, ಎದುರುಗಡೆ ದೊಡ್ಡ ಆನೆ ನಿಂತಾಗ ಕಣ್ಣಿದ್ದವರಿಗೆ ಕಾಣಿಸ್ತಾ ಇದ್ದಾಗ ಆನೆ ಇದೆ ಅಂತಲೇ ಸಿದ್ಧ ಆಗ್ತದೆ. ನಿನಗೆ ಕಾಣಿಸ್ದೇ ಇದ್ರೇನು, ನನಗೆ ಕಾಣಿಸ್ತಾ ಇದ್ದಾನೆ ದೃಶ್ಯತೆ ಅಂತಾನೆ ಪ್ರಹ್ಲಾದ. ದೃಶ್ಯತೆ ಅಂತಂದಾಗ ಸಿಟ್ಟು ಬಂತು. ಸುಳ್ಳು ಹೇಳ್ತಾ ಇದ್ದೆ ನೀನು, ಅವನು ನಿನಗೆ ಕಾಣಿಸ್ತಾ ಇದ್ರೆ ಮೊದಲು ಆ ಪರಮಾತ್ಮನನ್ನ ಹೊರಗೆಳೆದು ಕೊದ್ದು ಆ ಪರಮಾತ್ಮನನ್ನು ಹೊರಗೆಳಿತೀನಿ, ಅವನ ಸಮಕ್ಷಮದಲ್ಲಿ ನಿನ್ನ ತಲೆ ಕಡಿತೀನಿ, ಅವನನ್ನು ಎಳೆದು ಹಾಗೆ ನಿನ್ನ ತಲೆ ಕೆಡದ್ರೆ ನನಗೆ ಅವಮಾನ. ಆ ಭಗವಂತನ ಆ ಬೆಂಬಲಿಗನಾದ ಶ್ರೀಹರಿಯ ಸಮಕ್ಷಮದಲ್ಲಿ ನಿನ್ನ ತಲೆ ಕಡಿತೀನಿ,
ಗೋಪಾಯೇತ ಹರಿಸ್ತ್ವಾದ್ಯ ಎಸ್ತೇ ಶರಣ ವೀಕ್ಷಿತಂ, ಅವನು ನಿನ್ನನ್ನು ರಕ್ಷಣೆ ಮಾಡಲಿ ನೋಡೋಣ ಅಂತ ಭಗವಂತನ ರಕ್ಷಕತ್ವದ ಮೇಲೆ ಸವಾಲ್ ಹಾಕಿ, ಸೃಷ್ಟಿಕರ್ತೃತ್ವದ ಮೇಲೆ, ರಕ್ಷಕತ್ವದ ಮೇಲೆ, ಸಂಹಾರ ಕರ್ತೃತ್ವದ ಮೇಲೆ ಇವೆಲ್ಲ ಸವಾಲ್ ಹಾಕುವುದು ಅಂತ ಬೇರೆ ಬೇರೆ ನಿದರ್ಶನಗಳಿದೆ. ಹಿರಣ್ಯಕಶಿಪು ಪರಮಾತ್ಮನ ರಕ್ಷಕತ್ವದ ಮೇಲೆ ಸವಾಲ್ ಹಾಕಿ, ನಾನು ಆ ಪ್ರಹ್ಲಾದನ ತಲೆ ಕಡಿದು, ನಿನ್ನ ತಲೆ ಕಡಿದು ಸಂಹಾರ ಮಾಡ್ತೇನೆ, ಅವನು ಪರಮಾತ್ಮ ಇದ್ರೆ ನಿನ್ನನ್ನು ರಕ್ಷಣೆ ಮಾಡಲಿ ನೋಡೋಣ, ಗೋಪಾಯೇತ ಹರಿಸ್ತ್ವಾದ್ಯ ಅಂತ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬಂದು ಮೊದಲು ಭಗವಂತನನ್ನು ಹೊರಗೆಳಿಬೇಕು ಅಂತ ಕಂಬಕ್ಕೆ ಒದಿತಾನೆ. ಕಾಲಿನಿಂದ ಒದ್ದ, ಕಾಲಿನಿಂದ ಒದ್ದಾಗ ಭಯಂಕರವಾದ ಸ್ಫೋಟದ ಶಬ್ದ 14 ಲೋಕಕ್ಕೆ ಕೇಳಿಸ್ತು. ಬ್ರಹ್ಮಾಂಡದ ಮೇಲಿನ ಕರ್ಪೂರಕ್ಕೆ ಬಡಿದು ಪ್ರತಿಧ್ವನಿ ಬಂತದ್ದು. ಆ ಶಬ್ದ ಬರೋಷ್ಟೇ ವೇಗದಲ್ಲಿ 14 ಲೋಕದ ಸಾತ್ವಿಕರು ಅಲ್ಲಿ ಬಂದು ಸೇರಿದ್ದಾರೆ. ನರಸಿಂಹದೇವರ ಪ್ರಾದುರ್ಭಾವ ಆಗ್ತಾ ಇದೆ, ಈ ಸಮಯಕ್ಕೆ ನಾವಲ್ಲಿ ಹೋಗ್ಬಿಡಬೇಕು, ಏಕಕಾಲದಲ್ಲಿ ನಮ್ ಇವರಿಗೆಲ್ಲ ದರ್ಶನ ಕೊಡಬೇಕು ಅಂತ ಹರಿ ಸಂಕಲ್ಪ ಮಾಡಿದ್ರು. ಆದ್ರಿಂದಲೇ ಆ ಶಬ್ದವನ್ನು ಸೃಷ್ಟಿ ಮಾಡಿದ. ಶಬ್ದ ಕೇಳಿ ಎಲ್ಲ ಬ್ರಹ್ಮಾದಿ ಸಮಸ್ತ ಸಾತ್ವಿಕ ದೇವತೆಗಳು ಅಲ್ಲಿ ಬಂದು ಸನ್ನಿಹಿತರಾದರು. ಆಮೇಲೆ ಅವರಿಗೆಲ್ಲರಿಗೂ ದರ್ಶನ ಕೊಡೋಣ ಅಂತ ಹಾಗೆ ಕೃಷ್ಣ ವಿಶ್ವರೂಪ ತೋರಿಸುವಾಗ ಅರ್ಜುನನಿಗೆ ಮಾತ್ರ ತೋರಿಸಿದ್ದಲ್ಲ, ಮಧ್ವಾಚಾರ್ಯ ಹೇಳ್ತಾರೆ ಅರ್ಜುನನಿಗೆ ಮಾತ್ರ ತೋರಿಸಿದ್ದಲ್ಲ, 14 ಲೋಕದಲ್ಲಿರುವ ಎಲ್ಲ ಸಾತ್ವಿಕರು ವಿಶ್ವರೂಪ ನೋಡಿದರು. ಯಾಕೆ ಅಂದ್ರೆ ಹಾಗಿದ್ರೂ ತೋರಿಸೋದು ತೋರಿಸ್ತಾ ಇದ್ದೀನಿ, ಎಲ್ರಿಗೂ ಏಕಕಾಲದಲ್ಲಿ ತೋರಿಸಿಬಿಡೋಣ, ಮತ್ತೆ ಯಾರೋ ನಾನಿದ್ದಿಲ್ಲ ಇನ್ನೊಂದ್ಸಲ ತೋರಿಸು ಅಂತ ಮತ್ತೆ ಕೇಳೋದ್ಬಾರ್ದು. ರುದ್ರದೇವರು ಕೇಳಿದ್ರಲ್ಲ, ಸ್ವಾಮಿ ನೀನು ಮೋಹಿನಿ ರೂಪ ಹಾಕಿದ್ದೆಯಂತೆ, ಅವತ್ತು ನಾನಿದ್ದಿಲ್ಲ, ಆವಾಗ ಕಾಲಕೂಟ ವಿಷಯ ಕುಡಿದು ಸ್ವಲ್ಪ ಮೂರ್ಛೆ ಆಗಿ ಹೋಗಿಬಿಟ್ಟಿದ್ದೆ, ಅದರಿಂದ ನಿನ್ನ ಮೋಹಿನಿ ರೂಪ ನೋಡಬೇಕು ಅಂತ ಹೇಳಿದ್ದಕ್ಕೆ ಮತ್ತೊಂದ್ಸಲ ಪರಮಾತ್ಮ ಮೋಹಿನಿ ರೂಪ ತೋರಿಸಿದ. ಆ ಪ್ರಸಂಗ ಬರಬಾರದು ಅಂತ ಅರ್ಜುನನಿಗೆ ವಿಶ್ವರೂಪ ತೋರಿಸುವಾಗ ಎಲ್ರಿಗೂ ದಿವ್ಯ ದೃಷ್ಟಿ ಕೊಟ್ಟಂತೆ. ದಿವ್ಯಂ ದದಾಮಿ ತೇ ಚಕ್ಷು, ತೇಂದ್ರ ಅರ್ಜುನನಿಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ನೋಡುವ ಯೋಗ್ಯತೆ ಇತ್ತು ಎಲ್ರಿಗೂ ಕೂಡ ಕೊಟ್ಟು ಏಕಕಾಲದಲ್ಲಿ ವಿಶ್ವರೂಪ ತೋರಿಸಿದ್ರು. ಹಾಗೆ ನರಸಿಂಹ ಪ್ರಾದುರ್ಭಾವ ಆಗುವಾಗ ಆ ಸ್ಫೋಟದ ಶಬ್ದ 14 ಲೋಕಕ್ಕೆ ಕೇಳುವಷ್ಟು ಸೃಷ್ಟಿ ಮಾಡಿದನಂತೆ. ಅಂಥ ಶಬ್ದ ಯಾಕೆ ಸೃಷ್ಟಿಯಾಯಿತು ಅಂತಂದ್ರೆ, ನರಸಿಂಹದೇವರೇ ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ, ಆ ತತ್ವ ತಿಳಿಸಲಿಕ್ಕೆ ಮತ್ತು ಎಲ್ರಿಗೂ ಏಕಕಾಲದಲ್ಲಿ ಈ ರೂಪದ ದರ್ಶನ ಕೊಡೋಣ ಅಂತ ಆ ಶಬ್ದ ಸೃಷ್ಟಿ ಮಾಡಿದ, ಆಮಂತ್ರಣ ಕೊಟ್ಟ. ಆ ಮೂಲಕ ಎಲ್ಲಾ ಸಾತ್ವಿಕರು ಬಂದು ಸೇರಿದ್ರು. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವ ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾನ್ನ ಮೃಗನ್ನ ಮಾನುಷಂ. ಆಮೇಲೆ ಅದ್ಭುತವಾದ ಅರ್ಧ ನರಾಕಾರ ಅರ್ಧ ಮೃಗಾಕಾರದ ನರಸಿಂಹರೂಪದಿಂದ ಕಂಬದಿಂದ ಪ್ರಕಟನಾಗಿ ಹಿರಣ್ಯಕಶಿಪನ್ನು ಎಳ್ಕೊಂಡು ಹೋಗಿ ಹೊಸ್ತಲ ಮೇಲೆ ಕೂತ್ಕೊಂಡು ಸಂಧ್ಯಾಕಾಲದಲ್ಲಿ ಅವನ ಎದೆ ಸೀಳಿ ಸಂಹಾರ ಮಾಡಿದ. ಸಂಧ್ಯಾಕಾಲ, ಹಗಲಲ್ಲ ರಾತ್ರಿ ಅಲ್ಲ ಅಂತ ಕೇಳಿದ್ದ, ಅವನು ರಾತ್ರಿ ಮೃತ್ಯು ಬರಬಾರದು ಅಂತ ಕೇಳಿದ್ದ, ಅದಕ್ಕೆ ಸಂಧ್ಯಾಕಾಲದಲ್ಲಿ ಹಿರಣ್ಯಕಶಿಪನ ವಧೆ ಆಯಿತು. ಸಂಧ್ಯಾಕಾಲದಲ್ಲಿ ಮೃತ್ಯು ಬರಬಾರದು ಅಂತ ಅವನು ಕೇಳಿದ್ದಿಲ್ಲ, ಯಾಕೆಂದ್ರೆ ಸಂಧ್ಯಾಕಾಲದ ನೆನಪೇ ಇದ್ದಿಲ್ಲ ಅಂತ ಹಿರಣ್ಯಕಶಿಪು. ಅವನಿಗೆ ಇದ್ದದ್ದೇ ಎರಡು ಕಾಲ, ಒಂದು ಹಗಲು ಮತ್ತೊಂದು ರಾತ್ರಿ, ಸಂಧ್ಯಾ ವಂದನೆಯೂ ಇದ್ದಿಲ್ಲ, ಸಂಧ್ಯಾಕಾಲದ ನೆನಪೂ ಇದ್ದಿಲ್ಲ. ಸಂಧ್ಯಾಕಾಲದಲ್ಲಿ ಪರಮಾತ್ಮ ಬಂದು ನರಸಿಂಹಾವತಾರ ನರಸಿಂಹ ರೂಪದಿಂದ ಅವನ ಎದೆ ಸೀಳಿ ಹಿರಣ್ಯಕಶಿಪನ್ನು ಬಿಸಾಡಿ ಅವನು ಕೂತಂತಹ ಸಿಂಹಾಸನದಲ್ಲಿ ಬಂದು ಅದನ್ನು ಪಾವನಗೊಳಿಸೋಣ, ಮುಂದೆ ಪ್ರಹ್ಲಾದನನ್ನು ಅಲ್ಲಿ ದೈತ್ಯ ಸಾಮ್ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಅದನ್ನು ಪವಿತ್ರಗೊಳಿಸಲಿಕ್ಕೆ ಆ ಸಿಂಹಾಸನದಲ್ಲಿ ಕೂತರಂತೆ ನರಸಿಂಹದೇವರು. ಎಂಥ ರೂಪ ಆವಾಗ, ಆ ನರಸಿಂಹದೇವರನ್ನು ನೋಡಲಿಕ್ಕೇ ಭಯ ಆಗಬೇಕು ಸಾಧಾರಣದವರಿಗೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರಸ್ಥಟಾಕೇಸರ ಜೃಂಭಿತಾನನಂ ಕರಾಲ ದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ ಭ್ರುಕುಟಿ ಮುಖೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರದ್ಭುತ ವ್ಯಾಪ್ತಾಶ್ಯ ನಾಶಂ ಹನುಭೇದ ಭೀಷಣಂ ದಿವಿ ಸ್ಪೃಶತ್ಕಾಯ ಮದೀರ್ಘ ಪೀವರ ಗ್ರೀವೋರು ವಕ್ಷ ಸ್ಥಳಮಲ್ಪ ಮಧ್ಯಮಂ. ಕಣ್ಣು ಕಾದ ಬಂಗಾರದ ಹಾಗೆ ಹೊಳಿತಕ್ಕಂತಹ ಕಣ್ಣುಗಳು, ಗುಹೆಯಂತೆ ಅರಳಿದ ಮೂಗಿನ ದ್ವಾರ, ನಾಲಿಗೆ ಹೊರಗಡೆ ಚಾಚಿದ್ರೆ ಖಡ್ಗ ಚಾಚಿದ ಹಾಗಿತ್ತು, ನೆಲದ ಮೇಲೆ ನಿಂತಿದ್ರೆ ಮುಗಿಲು ಮುಟ್ಟುವಷ್ಟು ಎತ್ತರ, ತಲೆ ಮೇಲಿನ ಜಟೆಗಳನ್ನ ಮುಖದ ಮೇಲೆ ಬಿದ್ದದ್ದನ್ನು ಹಿಂದುಗಡೆ ಜಾಡಿಸ್ಕೊಂಡ್ರೆ ಮೋಡ ಚದುರಿ ಹೋಗ್ತಿತ್ತಂತೆ. ಅಂದ್ರೆ ಭೂಮಿಯಲ್ಲೇ ನರಸಿಂಹದೇವರ ಅವತಾರ ಆದದ್ದು, ಸ್ವರ್ಗದಲ್ಲಿ ಆಯಿತು ಅಂತ ಒಂದು ವಾದ ಇದೆ. ಇದನ್ನೆಲ್ಲ ನೋಡುವಾಗ
ಮೋಡ ಚದುರಿ ಹೋಗಬೇಕು ಅಂತಂದ್ರೆ ಭೂಮಿ ಮೇಲೆ ನಿಂತುಕೊಂಡು ತಲೆ ಕೂದಲು ಝಾಡಿಸಿಕೊಂಡ್ರೆ ಮೋಡ ಚದುರಿ ಹೋಗುತ್ತೆ. ದಿವಿಸ್ಪೃಶತ್ ಕಾಯಂ, ನೆಲದ ಮೇಲೆ ನಿಂತಿದ್ರೆ ಮುಗಿಲು ಮುಟ್ಟುವಷ್ಟು ಎತ್ತರ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಭೂಮಿಯಲ್ಲಿ ಅದು ಅಹೋಬಲದಲ್ಲೇ ಆದದ್ದು ಅಂತ ರಾಜರು ಹೇಳ್ತಾರೆ. ಅಲ್ಲಿ ಇವತ್ತಿಗೂ ತೋರಿಸ್ತಾರೆ, ಅಹೋಬಲಕ್ಕೆ ಹೋದ್ರೆ ಆ ಹಿರಣ್ಯಕಶಿಪವನ್ನು ವಧೆ ಮಾಡಿ ಕೈ ತೊಳ್ಕೊಂಡ ನೀರು ಇವತ್ತಿಗೂ ಕೆಂಪು ಕೆಂಪಾಗೇ ಇದೆ, ಒಂದು ಮಡುವಿನಲ್ಲಿ ಕಾಣಿಸ್ತದೆ, ಕೆಂಪಾಗಿ ಕಾಣಿಸ್ತದೆ. ಅಂಥ ಮಡುವು ಇವತ್ತಿಗೂ ತೋರಿಸ್ತಾರೆ. ಅಲ್ಲಿ ಪ್ರಾದುರ್ಭಾವ ಆಯಿತು, ಸಿಂಹಾಸನದಲ್ಲಿ ಇಂಥ ಉಗ್ರ ರೂಪ. ಉಗ್ರ ರೂಪ ಅಂದ್ರೆ ದುಷ್ಟರಿಗೆ ಮಾತ್ರ ಅವರಿಗೆ ಭಯಪಡಿಸಲಿಕ್ಕೆ ಧರಿಸಿದಂಥ, ನಟನೆ ಮಾಡ್ತಾ ಇರುವಂತಹ ಉಗ್ರ ರೂಪದಿಂದ ಕೂತಿದ್ದು. ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ, ಕ್ರೋಧಂ ಪ್ರಭೋ ಸಂಹಾರ ಸಂಹರೇತಿ, ಕೋಪ ಉಪಸಂಹಾರ ಮಾಡ್ಕೋ ಅಂತ ಸ್ತೋತ್ರ ಮಾಡಿದ್ರು. ಆದರೂ ಆ ಉಗ್ರ ರೂಪದ ನಟನೆ ಹಾಗೇ ಇತ್ತು. ಕೊನೆಗೆ ಬ್ರಹ್ಮದೇವರು ತನ್ನ ಪಕ್ಕದಲ್ಲಿ ನಿಂತಂಥ ಪ್ರಹ್ಲಾದನನ್ನು ಕಳಿಸ್ತಾರೆ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತಂ ಅಂತಿಕೆ, ತನ್ನ ಬಳಿ ನಿಂತಂಥ ಪ್ರಹ್ಲಾದನನ್ನು ಕಳಿಸಿದ ಬ್ರಹ್ಮದೇವರು. ತನ್ನ ಬಳಿ ನಿಂತಂಥ ಪ್ರಹ್ಲಾದನನ್ನು ಕಳಿಸಿದರು ಅಂತನಬೇಕಾದ್ರೆ ಆ ಗುಂಪಿನಲ್ಲಿ ಪ್ರಹ್ಲಾದ ಎಲ್ಲಿ ನಿಂತಿದ್ದ ಅಂತ ಯೋಚನೆ ಮಾಡಿ. ಅಷ್ಟು ದೇವತಾಗಣದ ಮಧ್ಯದಲ್ಲಿ ಪ್ರಹ್ಲಾದನ, ಬ್ರಹ್ಮದೇವರ ಪಕ್ಕದಲ್ಲಿ ಪ್ರಹ್ಲಾದ ನಿಲ್ಲಬೇಕಾಗಿದ್ರೆ, ಇನ್ನೆಲ್ಲೋ ನಾನು ದೈತ್ಯ ಬಾಲಕ ಅಂತ ಅವನನ್ನ ದೂರ ಹಾಕಿದ್ದಿಲ್ಲ, ಬ್ರಹ್ಮದೇವರ ಪಕ್ಕದಲ್ಲಿ ನಿಂತಿದ್ದಂತೆ. ಇದಕ್ಕೆಲ್ಲ ಕಾರಣ ಒಂದೇ ಮಾತು ಹೇಳ್ತಾರೆ ಮಧ್ವಾಚಾರ್ಯರು, ವಾಯುವಾವೇಶಾಚ ಪ್ರಹ್ಲಾದ, ವಾಯುದೇವರ ವಿಶೇಷ ಆವೇಶ. ಆಕ್ಷಿಪತ್ ಅಂತರಾಕ್ವಾಪಿ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ಬಲಿಚಕ್ರವರ್ತಿ ಅವನು ಸಜ್ಜೀವನೇ ಅವನಲ್ಲಿಯೂ, ಆದರೆ ಆಗಾಗ್ಗೆ ಪರಮಾತ್ಮನ ಆಕ್ಷೇಪ ಮಾಡಿದ್ದಾರೆ. ಅಸುರಾವೇಶ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್, ಅಸುರ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ರಹಿತಾಸುರೋಸುರ, ಅಸುರ ಸ್ವಭಾವ ರಹಿತನಾದಂಥ ಅಸುರ ಅಂತ ವ್ಯಾಸರು ವರ್ಣನೆ ಮಾಡಿದ್ದಾರೆ. ರಹಿತಾಸುರ ಅಸುರ, ಮಾನವೀಯತೆ ಇಲ್ಲದೇ ಇದ್ದಂತಹ ಮನುಷ್ಯರು ಅಂತಿದ್ದ ಹಾಗೆ ಆಸುರಿ ಸ್ವಭಾವ, ಆಸುರಿ ಸಂಪತ್ತನ್ನ ಸಂಪೂರ್ಣ ದೂರ ಮಾಡಿದಂತಹ, ಹತ್ತಿರಕ್ಕೆ ಬರಲಿಕ್ಕೆ ಬಿಡಲಿಲ್ಲ ಆಸುರಿ ಸಂಪತ್ತನ್ನ, ಅಂಥ ದೈವ ಸಂಪತ್ತಿನ ಅಸುರ ಪ್ರಹ್ಲಾದ. ಆದ್ರಿಂದ ಬ್ರಹ್ಮದೇವರ ಪಕ್ಕದಲ್ಲಿ ನಿಂತಿದ್ರು. ಪ್ರಹ್ಲಾದ ಬಂದು ಸ್ತೋತ್ರ ಮಾಡಿದಾಗ ನರಸಿಂಹದೇವರು ಪ್ರಸನ್ನರಾಗಿ ಆ ದೈತ್ಯ ಬಾಲಕ ಅಂತ ವಿಚಾರ ಮಾಡದೆ ಅವನ ಗುಣಗಳಿಗೆ ಮೆಚ್ಚಿ ಆ ಪ್ರಹ್ಲಾದನ ತಲೆ ಮೇಲೆ ಅಮೃತಮಯವಾದ ಹಸ್ತ ಇಡ್ತಾರೆ. ಆಗಲೇ ರೋಮಾಂಚಗೊಂಡು ಹೇಳೋದು ಪ್ರಹ್ಲಾದ, ನ ಬ್ರಹ್ಮಣೋ ನ ತು ಭವಶ್ಯ ನ ವೈ ರಮಾಯಾ ಎನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಬ್ರಹ್ಮ, ಲಕ್ಷ್ಮೀದೇವಿ, ರುದ್ರದೇವರು, ಕುಬೇರ, ದಿಕ್ಪಾಲಕರು ಎಲ್ಲರೂ ಇದ್ದಾರೆ, ಯಾರ ಮೇಲೂ ಕೈ ಹಿಡದೆ ನನ್ನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿದೆಯಲ್ಲ ಸ್ವಾಮಿ. ಪ್ರಹ್ಲಾದ ಸ್ತೋತ್ರ ಮಾಡಿದಾಗ, ಸಿಂಹಾಸನದ ಬಳಿ ಬಂದು ಬಗ್ಗಿ ನಮಸ್ಕಾರ ಮಾಡಿದಾಗ ನರಸಿಂಹದೇವರು ತಾವೇ ಬಗ್ಗಿ ಪ್ರಹ್ಲಾದನನ್ನು ಮುಟ್ಟಿ ರಚ್ಚೆ ಹಿಡಿದು ಎಬ್ಬಿಸಿ ತಲೆ ಮೇಲೆ ಕೈಯಿಟ್ರು. ಎಷ್ಟು ಜನ ಸ್ತೋತ್ರ ಮಾಡಿದ್ರು, ಆದರೆ ಪ್ರಹ್ಲಾದನ ಮೇಲೆ ತಲೆ ಮೇಲೆ ಕೈಯಿಟ್ಟದ್ರಿಂದ ಏನು ಸಂದೇಶ ಗೊತ್ತಾಗ್ತದೆ ಅಂತಂದ್ರೆ, ಪ್ರಹ್ಲಾದನೇ ಹೇಳ್ತಾನೆ, ಸುರತರೋರಿವ ಜಯಪ್ರಸಾದ, ನೀನು ಅನುಗ್ರಹ ಮಾಡೋದು ಎಲ್ರಿಗೂ ಅನುಗ್ರಹ ಮಾಡ್ತೇನೆ ಅಂತ ತೋರಿಸಬೇಕಾಗಿದೆ. ಕಲ್ಪವೃಕ್ಷ ಹಾಗೆ ವ್ಯತ್ಯಾಸ ಇಲ್ಲದೆ, ಮತಭೇದ ಇಲ್ಲದೇನೆ ಅನುಗ್ರಹ ಮಾಡ್ತದೋ, ಹಾಗೆ ನೀನು ಕೂಡ ನಿನ್ನ ಪಾದ ಬುಡಕ್ಕೆ ಬಿದ್ದವರನ್ನೆಲ್ಲ ಸಾತ್ವಿಕರು ಅಂತ ತಿಳ್ಕೊಂಡು ಅನುಗ್ರಹ ಮಾಡತಕ್ಕಂಥವ್ ನೀನು. ಕಾಲು ಬುಡಕ್ಕೆ ಬಿದ್ದರೆ ಸಾಕು, ಭಕ್ತಿ ಮಾಡಿದ್ರೆ ಸಾಕು, ಅವನು ಯೋಗ್ಯ ಚೇತನ ಅಂತ ಅರ್ಥ. ಈ ರೀತಿ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಿದ ಮೇಲೆ ನರಸಿಂಹದೇವರು ವರ ಕೊಡ್ತಾರೆ. ಜನ್ಮಾಂತರಗಳನ್ನು ಸೇರಿಸಿ, ಈ ಜನ್ಮ ಬೇರೆ ಬೇರೆ ಜನ್ಮ ಎಲ್ಲ ಸೇರಿಸಿ 21 ಪಿತೃಗಳನ್ನು ಉದ್ಧಾರ ಮಾಡಿದಂಥವನು ನೀನು. ಅದರಿಂದ ನಿನ್ನ ತಂದೆಗೆ ಜಯ ಅನ್ನುವಂತಹ ದ್ವಾರಪಾಲಕನಿಗೆ ನರಕ ಆಗ್ತದೆ ಅಂತ ಚಿಂತೆ ಮಾಡಬೇಡ. ನಿನ್ನಂಥ ಮಗ ಹುಟ್ಟಿದ್ದಕ್ಕೆ, ಕುಲಪಾವನನಾದ ಮಗ ಹುಟ್ಟಿದ್ದಕ್ಕೆ ನಿನ್ನ ಕುಲ ಎಲ್ಲ ಉದ್ಧಾರ ಆಯಿತು ಅಂತ ಇಷ್ಟು ಹೇಳಿದ್ದಲ್ಲದೆ, ಪ್ರಹ್ಲಾದ, ಯಾರು ನಿನ್ನಲ್ಲಿ ಭಕ್ತಿ ಮಾಡ್ತಾರೆ ಅವರು ಈ ಜನ್ಮ ಅಥವಾ ಮತ್ತೊಂದು ಜನ್ಮದಲ್ಲಿ ಆದರೂ ಕೊನೆಗೆ ನನ್ನ ಭಕ್ತರಾಗೇ ಆಗ್ತಾರೆ. ತತ್ತಾಹ ಮಾ ಮನುವ್ರತಾಹ ಭವಾನ್ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಧೃಕ್. ನನ್ನ ಭಕ್ತರಿಗೆಲ್ಲರಿಗೂ ಕೂಡ ನೀನು ಪ್ರತಿರೂಪ ಧೃಕ್ ಅಂದ್ರೆ ಬಿಂಬರೂಪಿಯಾಗಿದ್ದಿ. ಈ ಮಾತಿಗೆ ಅರ್ಥ ಸತ್ಯಧರ್ಮತೀರ್ಥರು ಬರೀತಾರೆ, ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಧೃಕ್, ಎಲ್ಲ ನನ್ನ ಭಕ್ತರಿಗೆ ನೀನು ಬಿಂಬನಾಗಿದ್ದಿ, ಹೇಗೆ ಸಾಧ್ಯ? ಅದಕ್ಕೆ ವಿಜಯಧ್ವಜರು ಕೂಡ ಬರೀತಾರೆ, ಖಲು ಭಕ್ತಾನಾಂ ಅಂತಿದೆ. ಅಂದ್ರೆ ಅರ್ಥ ಎಲ್ಲ ಭಕ್ತರಿಗೆ ಬಿಂಬ ಅಂತ ಅರ್ಥ ಅಲ್ಲ. ಋತೇತು ತಾತ್ವಿಕಾನ್ ದೇವಾನ್, ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಪ್ರಹ್ಲಾದನಿಗಿಂತ ಕೆಳಗಿನವರು ಯಾರಿದ್ದಾರೆ? 19 ಕಕ್ಷೆ ಪ್ರಹ್ಲಾದಂದು, ಆದರೆ ನಾರದರ ಉಪದೇಶದಿಂದ
ಹದಿನೈದನೇ ಕಕ್ಷೆಗೆ ಬಂದಿದ್ದಾನೆ. ದೊಡ್ಡವರು ಉಪದೇಶದಿಂದ ಹೇಗೆ ಮೇಲೆ ಹೋಗ್ತಾರೆ ಅನ್ನೋದಕ್ಕೆ ಪ್ರಹ್ಲಾದ ಸಾಕ್ಷಿ. ಸ್ವರೂಪ ಹದಿನೆಂಟನೇ ಹತ್ತೊಂಬತ್ತನೇ ಕಕ್ಷೆ ಇತ್ತು, ಆದರೆ ಉಪದೇಶದ ಬಲದಿಂದ ಪ್ರಹ್ಲಾದ ಹದಿನೈದನೇ ಕಕ್ಷೆಗೆ ಏರಿದ್ದ. ಅದರಿಂದ ಉಳಿದವರಿಗೆ ಅಂದರೆ ಹದಿನೆಂಟರಿಂದ ಕೆಳಗಿರತಕ್ಕಂಥವರಿಗೆಲ್ಲರಿಗೂ ಕೂಡ ಪ್ರಹ್ಲಾದ ಬಿಂಬರೂಪಿ ಅಂತ ಹೇಳಿದ್ದ. ಪ್ರತಿರೂಪ ಹೇಳ್ತಂದ್ರೆ ನೀನು ಬಿಂಬರೂಪಿ, ಆದ್ದರಿಂದ ಬಿಂಬದ್ವಾರ ಹೋಗಬೇಕು ಪರಮಾತ್ಮನ ಬಳಿ. ಪರಮಾತ್ಮ ನಮಗೆಲ್ಲ ನೇರ ಬಿಂಬ ಅಲ್ಲ, ನೇರ ಬಿಂಬ ಅಲ್ಲ. ಭಗವಂತ ಸಾಕ್ಷಾತ್ತಾಗಿ ಬಿಂಬ ಆಗಿರೋದು ಬ್ರಹ್ಮವಾಯುಗಳಿಗೆ ಮಾತ್ರ. ಪರಮಾತ್ಮನಿಗೆ ಸಾಕ್ಷಾತ್ ಪ್ರತಿಬಿಂಬರು ಬ್ರಹ್ಮವಾಯುಗಳು, ಅವರ ಪ್ರತಿಬಿಂಬರು ಗರುಡ ಶೇಷ ರುದ್ರರು, ಅವರ ಪ್ರತಿಬಿಂಬ ಇಂದ್ರಕಾಮ. ಹಾಗೆ ನಾವೆಲ್ಲ ಭಗವಂತನ ಪ್ರತಿಬಿಂಬದ ಪ್ರತಿಬಿಂಬದ ಪ್ರತಿಬಿಂಬ ಅಂತ ಬಹಳ ಕೊನೆಗೆ ಬರತಕ್ಕಂಥ. ಕೇವಲ ಬಿಂಬ ಪರಮಾತ್ಮ, ಕೇವಲ ಪ್ರತಿಬಿಂಬರು ಮನುಷ್ಯರು, ಮಧ್ಯದಲ್ಲಿರ್ತಕ್ಕಂಥವರೆಲ್ಲ ಉತ್ತಮರಿಗೆ ಪ್ರತಿಬಿಂಬರಾಗ್ತಾರೆ, ಕೆಳಗಿನವರಿಗೆಲ್ಲ ಬಿಂಬರಾಗ್ತಾರೆ. ಅದರಿಂದ ಪ್ರಹ್ಲಾದ ನಿನ್ನ ಕೆಳಗಿನವರಿಗೆ ಇರುತ್ತೇತು ತಾತ್ವಿಕಾಂದೇವಾನ್ ಅಂತ ಆಚಾರ್ಯರು ಅದನ್ನು ಅರ್ಥ ಬರೀತಾರೆ. ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಉಳಿದವರಿಗೆಲ್ಲ ಪ್ರಹ್ಲಾದನೇ ಬಿಂಬರೂಪಿಯಾಗಿದ್ದೆ ನೀನು. ಆದ್ದರಿಂದ ತದ್ಭಕ್ತಾ ಮಾಮನೋವ್ರತಾ, ನಿನ್ನ ಭಕ್ತರು ನನ್ನನ್ನು ಅನುಸರಿಸತಕ್ಕಂಥವರಾಗ್ತಾರೆ. ಇಷ್ಟು ಅನುಗ್ರಹ ಮಾಡಿ ನರಸಿಂಹದೇವರು ಅವರು ಅದೃಶ್ಯರಾಗಿ ಹೋಗ್ತಾರೆ. ಹೀಗೆ ನರಸಿಂಹದೇವರ ಮತ್ತು ಪ್ರಹ್ಲಾದರಾಜರ ಚರಿತ್ರೆ ನಾರದ ಋಷಿಗಳು ಯುಧಿಷ್ಠಿರನಿಗೆ ಹೇಳಿದ್ದನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದರು. ಇಷ್ಟು ನಿರೂಪಣೆ ಮಾಡಿದ್ದೀನಿ. ಇನ್ನು ಮುಂದೆ ಬರತಕ್ಕಂಥ ಭಗವದ್ ಅವತಾರದ ಕಥೆಗಳು ಎಲ್ಲ ಸಾಧ್ಯವಾದಷ್ಟು ಸಂಕ್ಷೇಪ ಮಾಡಿ ನಾಳೆ ದಿನ ಅದನ್ನು ಮುಂದುವರಿಸ್ತೀನಿ. Very careful.